ರೈಟ್, ಇವತ್ತಿನ ಈ ಕಥೆಯನ್ನು ಮುಂದುವರಿಸ್ತಾ ಇದ್ದೀವಿ ನಾವು ಮೂರು ಜನ ಅಂತ ಕಾಣುತ್ತೆ. ನೇರವಾಗಿ ನಾನು ಶಿವಮೊಗ್ಗದಿಂದ ಇರುವಂತಹ ಸಾಯಿರ ಹತ್ತಿರಕ್ಕೆ ಹೋಗ್ತಾ ಇದ್ದೀನಿ. ಸಾಯಿರ ಶಿವಮೊಗ್ಗದಿಂದ ನನ್ನ ಜೊತೆ ಇನ್ನೂ ಸಂಪರ್ಕದಲ್ಲಿ ಇದ್ದಾರೆ. ಅಮ್ಮ ಸಾರಿ, ನಿಮ್ಮನ್ನು ಇಷ್ಟೊತ್ತು ನಾನು ಕಾಯಿಸಿದ್ದೀನಿ, ಬಟ್ ನೀವು ಈ ಚರ್ಚೆಯನ್ನು ಕೇಳಿಸ್ಕೊತಾ ಇದ್ರಿ ಅನ್ಸುತ್ತೆ. ಇದರಲ್ಲಿ ಮುನವರ್ ಹುಸೇನ್ ಮತ್ತು ಶ್ರೀ ಅಬ್ದುಲ್ ರಶೀದ್ ಸಹದಿ ಇವರಿಬ್ಬರು ಮಾಡಿರೋ ವಾದನ ಕೇಳಿದ್ದೀರಿ. ಅಫ್ಕೋರ್ಸ್ ಹನೀಫ್ ಮತ್ತು ತೇಜಸ್ವಿನಿ ಅವರು ಹೇಳಿದ ವಾದವನ್ನು ಕೇಳಿದ್ದೀರಿ. ಇವ್ರದ್ದೆಲ್ಲ ವಾದ ಕೇಳಿದ ಮೇಲೆ ನೀವು ಅನುಭವಿಸಿದ ಕಷ್ಟದ ಹಿನ್ನೆಲೆಯಲ್ಲಿ ಏನನ್ನಿಸ್ತು ನಿಮಗೆ ಒಬ್ಬ ಮಹಿಳೆಯಾಗಿ? ಫರ್ಗೆಟ್ ಮುಸ್ಲಿಂ, ಫರ್ಗೆಟ್ ಹಿಂದೂ, ಫರ್ಗೆಟ್ ಕ್ರಿಶ್ಚಿಯನ್, ಅರೆ ಪಾರ್ಸಿ, ಅರೆ ಸಿಖ್. ಹಲೋ, ಹಾ ಕೇಳಿಸ್ತಾ ಇದೆಯಾ? ನಿಮ್ ಇದೆಲ್ಲ ಚರ್ಚೆ ಕೇಳಿದ ಮೇಲೆ ಏನನ್ನಿಸ್ತು ನಿಮಗೆ? ಹಲೋ ಹಲೋ, ಹಾ ಹಾ ಸರ್, ಇಡೀ ಮಹಿಳೆಯರಿಗೆ, ತಲಾಖ್ ಆದ ಮಹಿಳೆಯರಿಗೆ ಒಂದು ಸುಪ್ರೀಂ ಕೋರ್ಟ್ ಗಿಫ್ಟ್ ಕೊಟ್ಟಿರುತ್ತೆ ಸರ್ ಅದು. ಯಾಕಂದ್ರೆ ಇನ್ನು ಮುಂದೆ ಇದೆಯಲ್ಲ, ಯಾವ ಗಂಡಸನು ತಲಾಕ್ ಅವ್ರು ಏನಂತಾರಂತಂದ್ರೆ ನನ್ನ ಹತ್ರ ಇದೆ ಮುಗಿಯೋದು, ನನ್ನ ಹತ್ರ ಇರೋದು ಆ ವರ್ಡ್ಸ್, ಅದ್ ಹೇಳಿದ ತಕ್ಷಣ ನೀನ್ ಹೋಗ್ಬೇಕು ಮನೆಗೆ ಅಂತಾರೆ ಸರ್ ಅದು. ಅದಕ್ಕೆ ಆ ತಲಾಕ್ ಅಂತ ವರ್ಡ್ ಆಗ್ಬಾರ್ದು ಇನ್ಮೇಲೆ. ಯಾರು ಸುಪ್ರೀಂ ಕೋರ್ಟ್ ಇನ್ನೊಂದು ಆದೇಶ ಏನ್ ಮಾಡ್ಬೇಕಂತಂದ್ರೆ, ಯಾವ ಗಂಡಸು ತಲಾಕ್ ಅಂತ ಕರಿತಾನೆ ಅವಾಗ ಹೆಂಗಸಿ ಬಾಳು ಮುಗಿಯತ್ತಂತ ಅನ್ನೇ ತಿಳ್ಕೊಂಡು, ಅವಾಗ ಅವನಿಗೂ ಅವನದು ಬಾಳು ಮುಗಿಯೋ ಹಾಗೆ ಎಂತ ಕಠಿಣ ಶಿಕ್ಷೆ ಇದೆಯೋ ಅವನಿಗೆ ಅನುಭವಿಸ್ಬೇಕು. ಆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ಬೇಕು, ತಲಾಕ್ ಅಂದ ತಕ್ಷಣ ಅವನಿಗೂ ಶಿಕ್ಷೆ ಆಗ್ಬೇಕು ಸರ್. ಹೆಣ್ಣಿಗೆ ಮಾತ್ರ ಶಿಕ್ಷೆ ಅಲ್ಲ, ಇಬ್ರು ಸೇರಿ ಮದುವೆ ಆಗಿರೋದು, ಅದು ಹೆಣ್ಣಿಗೆ ಮಾತ್ರ ಶಿಕ್ಷೆ ಸಿಗತ್ತೆ, ಗಂಡಿಗೆ ಸರ್ ಶಿಕ್ಷೆ ಸಿಗಲ್ಲ. ಗಂಡಿಗೂ ಶಿಕ್ಷೆ ಸಿಗ್ಬೇಕು, ಯಾಕಂದ್ರೆ ನಮ್ಮ ಮುಸ್ಲಿಂ ರೂಲ್ಸ್ ಪ್ರಕಾರ ಶಿಕ್ಷೆ ಸಿಗಲ್ಲ. ತಲಾಕ್ ಆಯ್ತಾ, ನಡಿ ಮನೆಗೆ, ಆಯ್ತು ಹೋಗೋಣ. ಇದೇ ಜಮಾತ್ ಅವ್ರು ನಿಂತ್ಕೊಂಡಿದ್ರು ಸರ್, ನಂದ ತಲಾಕ್ ಆಗಿದ ತಕ್ಷಣ ಇದೇ ಜಮಾತ್ ನಿಂತ್ಕೊಂಡಿದ್ರು, ಸೇರ್ತೀನಂತ ಹೋಗಿ ಕರ್ಕೊಂಡೋಗಿ ತಲಾಕ್ ಆಗಿದ ತಕ್ಷಣ ನಾ ಇಲ್ಲಿಗೆ ಮುಗೀತು, ನಡಿ ಮನೆಗೆ ಹೋಗೋಣ ಅಂತ ಅಂದ್ರು ಸರ್. ನಾನು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ ಸರ್. ಈಗ ನಾನು 4 ವರ್ಷದಿಂದ ಪಡ್ತಿರೋದು ಸಫರು, ಎಷ್ಟು ಕಷ್ಟಪಟ್ಟಿದ್ದೀನಿ ಆ 2 ಹೆಣ್ಣುಮಕ್ಳಿಗೆ ತಗೊಂಡಿ ಅಂತ ಅಂದ್ರೆ ಸರ್, ನನಗೂ ಮತ್ತೆ ಆ ದೇವರಿಗೆ ಗೊತ್ತು ಸರ್ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅಂದ್ರೆ ನಾನು. ಹಾಗಾಗಿ ಅವನಿಗೆ ಆರಾಮಿಗೆ ಬೇರೆ ಮದ್ವೆ ಆಗಿ ಆರಾಮಾಗಿದ್ದಾನೆ ಸರ್ ಅವನು. ನಾನಾದ್ರೆ ಆ ಮಕ್ಳಿಗೆ, ಅವನ್ ಮಕ್ಳಿಗೆ ಮೋಸ ಮಾಡಿದ್ದಾರೆ, ನಾನ್ ಮಕ್ಳಿಗೆ ಆ ಮಕ್ಳಿಗೆ ಮೋಸ ಮಾಡ್ಬಾರ್ದು ಅಂತ ನಾನು ನನ್ನ ಕಾಲ್ ಮೇಲೆ ನಿಂತ್ಕೊಂಡು ಮಕ್ಳಿಗೆ ಓದಿಸಿ ಒಂದು ಒಂದು ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಒಂದು ಒಳ್ಳೆ ಇಂಡಿಯನ್ ಆಗಿ, ಒಳ್ಳೆ ಅವ್ರ ಅಪ್ಪನಿಗೆ ಒಳಗಡೆ ಇರೋದು ಅವ್ರದ್ದು ಕೆಟ್ಟ ಅಭ್ಯಾಸ ಮಕ್ಳ ಮೇಲೆ ಬೀಳ್ಬಾರ್ದು. ಮಕ್ಳು ಇದ್ದಾರೆ ಸರ್, ಇವತ್ತು ಯಾರ ಅಪ್ಪ ತಂದೆ ಮಕ್ಕಳು ಆಡ್ತಾ ಇದ್ರೆ, ಮಮ್ಮಿ ನಮ್ಮ ಪಪ್ಪ ಎಲ್ಲಿದ್ದಾರೆ, ಮಮ್ಮಿ ಯಾವಾಗ ಬರ್ತಾರೆ, ನಮ್ಮ ಪಪ್ಪ ಸಹ ಇರ್ತಿದ್ರೆ ನಾವು ಆಡ್ತಿದ್ವಿ ಅಂತಾರೆ ಸರ್. ನಾನು ಅದಕ್ಕೆ ಏನು ಉತ್ತರ ಕೊಡ್ಲಿ ಸರ್? 2 ಹೆಣ್ಣುಮಕ್ಳು ಆದ ಕಾರಣ ಇವನು ಎಂತ ತಪ್ಪಿಲ್ಲದು, 2 ಹೆಣ್ಮಕ್ಳು ಆದ ಅಂತ ಬಿಟ್ಟು ಹೋದ್ನಲ್ಲ ಸರ್, ಆ ಮಕ್ಳ ಗತಿ ಏನ್ ಸರ್? ಅದಕ್ಕೆ ಇದೇ ಮುಸ್ಲಿಂ ಸಂಪ್ರದಾಯ, ನಾವು ಸೇರ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ ಸರ್. ಕರ್ಕೊಂಡೋಗಿ ತಲಾಕ್ ಅಂದಿದ ತಕ್ಷಣ ನಡಿ ಆಯ್ತು ಮನೆಗೆ ಅಂತ ಅಂದ್ರೆ ಅಷ್ಟೇನಾ ಸರ್? ಅಲ್ಲಿಗೆ ಎಂಡ್ ಆಯ್ತ ಸರ್, ಅದು ಜೀವನನೇ ಎಂಡ್ ಆಯ್ತ ಸರ್ ಅದು. ಅದಕ್ಕೆ ಯಾವ ಮುಸ್ಲಿಂ ಈಗ ಬರ್ತಾ ಕಲಿಯುಗದಲ್ಲಿ ಇಂಥ ರಾಕ್ಷಸರು ಬರ್ತಿತ್ತು ಅಂತ ಗೊತ್ತಿತ್ತಲ್ಲ ಇವ್ರು ಎಲ್ಲರಿಗೂ, ಅದು ಹೆಣ್ಣಿಗೆ ನ್ಯಾಯ ಕೊಡ್ಬೇಕು ಅಂತ ಯಾಕೆ ಇವ್ರಿಗೆಲ್ಲ ಅನ್ಸ್ಲಿಲ್ಲ? ಹಾಗಾದ್ರೆ ಸೈರ ಹಾಗಾದ್ರೆ ನೀವು ಹೇಳ್ತಿರೋ ಈ ಎಲ್ಲಾನುವೆ, ತಲಾಖ್ ಇರಬೇಕಾಗಿತ್ತು, ತಲಾಖ್ ಇರಬೇಕದು, ಅದು ನಮ್ಮ ಪದ್ಧತಿ, ನಮ್ಮ ಪರಂಪರೆ, ನಮ್ದು ಪ್ರಾಕ್ಟೀಸ್, ಅದು ಇರಲಿ ಅಂತ ಅನ್ನೋರು ವಾದದ ಮಾಡೋರ್ಗೆ, ಅವ್ರಿಗೆ ಇದು ಅರ್ಥ ಆಗಲ್ಲ ಅಂತನ ಅರ್ಥ ಏನದು? ಅರ್ಥ ಆಗಲ್ಲ ಸರ್ ಅವ್ರಿಗೆ, ಡೆಫಿನೆಟ್ಲಿ ಅರ್ಥ ಆಗಲ್ಲ. ಯಾಕಂದ್ರೆ ಅವರು ಯಾರ ಮೇಲೆ ಈಗ ಯಾರಿಗೆ ನೋವು ಆಗಿರತ್ತೋ ಅವ್ರಿಗೆ ಮಾತ್ರ ಅದ್ರ ನೋವು ಏನು, ಅದ ವಿಷ ಕುಡಿತಾರಲ್ಲ, ಆ ವಿಷ ಯಾರು ಕುಡಿದೇ ಅಂತ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ, ಎಲ್ಲರಿಗೂ ಗೊತ್ತಾಗಲ್ಲ. ತಲಾಕ್ ಒಳ್ಳೇದು ಆಗ್ಲಿ ನಡೀತಾ ಇರ್ಲಿ ಸರ್, ಒಂದ್ ಗಂಡ ಸತ್ತೋದ್ರೆ, ಗಂಡ ಸತ್ತಿದಾನಂತ ಒಂದ್ ಕನ್ಸಂದಿಂದ ನೋಡ್ತಾರೆ ಸರ್. ತಲಾಕ್ ಅಂತ ಬಿಟ್ಟೋದ್ರೆ ಗಂಡ ಬಿಟ್ಟೋಳಿವಳು, ಇವ್ರ ಅಪ್ಪ ಬಿಟ್ಟವನು, ಅದಕ್ಕೆ ಇವ್ನ್ ಗಂಡ ಓಡ್ಸಿರೋದು, ಅದಕ್ಕೆ ಗಂಡ ಬಿಟ್ಟು ಹೋದಳು ಸರ್ ಅಂತ ಸುತ್ತಿ ಸುತ್ತಿ ಮಾತು ಡೈಲಿ ಕೇಳ್ಬೇಕು ಸರ್. ನಾವು ಡೈಲಿ ಕೇಳ್ಬೇಕು ಗಂಡ ಬಿಟ್ಟೋಳು, ಗಂಡ ಹೊರಗಡೆ ಜನ ಅನ್ನಲ್ಲ ಸರ್. ಯಾರು ಈ ಮುಸ್ಲಿಮ್ ಮೌಲಾನಗಳು ಇರ್ತಾರಲ್ಲ, ಅವರು ಪದೇ ಪದೇ ಹೇಳಿದ್ದಾರೆ ಸರ್ ನನಗೆ, ಗಂಡ ಬಿಟ್ಟವಳು ನಿನಗೆ, ಅದಕ್ಕೆ ಗಂಡ ಬಿಟ್ಟು ಓಡ್ಸಿರೋದು, ಅದಕ್ಕೆ ತಲಾಕ್ ಕೊಟ್ಟಿರೋದು ನಿಮಗೆ ಅಂತ ಚುಚ್ಚಿ ಹೇಳ್ತಾರೆ ಸರ್. ಅವರಿಗೆ ಅರ್ಥ ಆಗಲ್ಲ ಸರ್, ಹೆಣ್ಣಿನ ನೋವು ಏನಿದೆ ಅಂತ ಅವ್ರಿಗೆ ಅರ್ಥ ಆಗಲ್ಲ ಸರ್. ಯಾಕಂದ್ರೆ
ತಲಾಖ್ ಅಂತ ಅನ್ನೋದಿದೆ ಸರ್, ಒಂದು ವಿಷ ಕೊಡಂಗೆ ಸರ್. ಅದು ಅವ್ರ ಹತ್ರ ಒಂದ್ ಮೂರು ವರ್ಡ್ಸ್ ಇರತ್ತೆ ಅಂತ ಅಂದು ಹೇಳಿದ ತಕ್ಷಣ ಏನು ತಪ್ಪಿಲ್ಲದು ಮೂರು ವರ್ಷ ತಲಾಖ್ ಹೇಳಿದ ತಕ್ಷಣ ಕುಡ್ದಿ ಹೇಳಿ ಸಿಟ್ಟಲ್ಲಿ ಹೇಳಿದ್ವಿ ತಲಾಖ್ ಆಗ್ಬಿಡತ್ತೆ ಅಂತ ಅಂತಾರೆ. ಏನು ತಪ್ಪಿಲ್ಲದು ತಲಾಖ್ ಹೇಳಿದ ತಕ್ಷಣ ತಪ್ಪ ತಲಾಖ್ ಆಗ್ಬಿಡತ್ತ ಸರ್? ಅದಕ್ಕೆ ತಲಾಖ್ ಅಂತ ಹೇಳಿ ಅವನು ಓಡೋದ್ರೆ ಮತ್ತೆ ಮಕ್ಳಿಗೆ ನನ್ ಜೊತೆ ತಲಾಖ್ ಆಯ್ತು ಬಿಡು, ಮಕ್ಳ ಜೊತೆ ಹೇಗೆ ತಲಾಖ್ ಮಾಡ್ತೀಯ ನೀನು? ಮಕ್ಳ ಜೊತೆಗೂ ತಲಾಖ್ ಕೊಡು. ಯಾಕೆ ಈ ಮುಸ್ಲಿಂ ಜಮಾತ್ ಅವರು ಮಕ್ಳ ಜೊತೆಗೂ ತಲಾಖ್ ಕೊಡ್ಲಿ? ನನ್ ಜೊತೆ ಹೆಣ್ಣಿಗೆ ಒಂದು ಹೆಣ್ಣು ಗಂಡ ಹೆಣ್ಣದ ಸಂಬಂಧ ಇತ್ತು, ಗಂಡ ಹೆಣ್ಣ ಸಂಬಂಧ ಅಂತಾನೆ ಮಕ್ಳು ಬರ್ತಾವಲ್ಲ, ಹೆಂಡತಿಗೆ ತಲಾಖ್ ಆಯ್ತು ಅಂತ ಬಿಟ್ಬಿಡ್ತಾರೆ ಸರ್. ಮಕ್ಳಿಗೆ ಹೇಗೆ ತಲಾಖ್ ಕೊಡ್ತೀರಾ ನೀವು? ಮಕ್ಳಿಗೂ ತಲಾಖ್ ಕೊಡ್ತೀವಿ. ಆ ಸಂಬಂಧ ಯಾಕೆ ನಿಮಗೆ ಮುರಿಯಕ್ಕಾಗಲ್ಲ? ನಿಕಾ ಆಗೋವಾಗ ಇಡೀ ಊರಿನವ್ರು ಸೇರ್ತೀವಿ, ಎಲ್ಲಾ ಬಿರಿಯಾನಿ ಊಟ ಮಾಡ್ತೀವಿ, ಎಲ್ಲಾ ಚೆನ್ನಾಗಿ ಸಂತೋಷದಿಂದ ಅಷ್ಟು ಧರ್ಮಗುರುಗಳೆಲ್ಲ ಬರ್ತೀವಿ. ಆದ್ರೆ ಅಲ್ಲ, ಬಹಳ ವಿಚಿತ್ರ ಪದ್ಧತಿ ಇದೆ, ಬಹಳ ಇದನ್ನ ನಾವು ಸುಧಾರಣೆ ಮಾಡ್ಬೇಕಾದ ಎಲ್ಲಿ ಅಂತ ಈಗ ಕುಕ್ಕಿಲ್ ಅವರು ಹೇಳಿದ್ರಲ್ಲ, ಬಹಳ ವ್ಯಾಲಿಡ್ ಪಾಯಿಂಟ್ ಅದು. ಒಂದು ಡೌಟ್ ಕೂಡ ಇದೆ ನಮಗೆ, ಈಗ ಇರುವಂತ ಸರ್ಕಾರದ ಮುಸ್ಲಿಂ ವಿರೋಧಿ ಧೋರಣೆ ಹಿನ್ನೆಲೆಯಲ್ಲಿ ಡೌಟ್ ಇದೆ. ಆದ್ರೆ ಆ ಸುಧಾರಣೆಗೆ ಯಾವ ತರ ದಾರಿ ತೆರೆದುಕೊಳ್ತೀವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಅದು ಅದೇ ತಲಾಖ್ ಕೊಡುವಾಗ ಯಾರು ಬರಲ್ಲ ಅವರು, ತಮಾಷೆಗೋ ಇಲ್ಲ ಯಾವ್ದೋ ಸಿಟ್ಟಲ್ಲಿ ಮೂರ್ ಸಲ ತಲಾಖ್ ಅಂತ ಹೇಳಿದ್ರೆ ಅವತ್ ರಾತ್ರಿ ಹೆಂಡತಿ ಜೊತೆ ಹರಾಮ್ ಅಂತ ಕರೀತಾರೆ ಅಂದ್ರೆ ಇಸ್ಲಾಂ ಸಮುದಾಯದಲ್ಲಿ ಹರಾಮ್ ಅಂತ ಕರೀತಾರೋ ಇಲ್ಲ ಒಂದ್ ನಿಮಿಷ ಸರ್ ನಾನು ಕೇಳ್ತಾ ಇದ್ದೀನಿ. ಎಷ್ಟು ಮುಸ್ಲಿಂ ಪಂಡಿತರಿದ್ದಾರಲ್ವಾ ಮೌಲಾನಗರು, ಎಷ್ಟು ಮೌಲಾನ ಹತ್ರ ಹೋಗಿದ್ದಾನೆ ಅವರು ಈ ಪ್ರಶ್ನೆ ಹೇಳಲಿಕ್ಕೆ, ಅಲ್ಲ ಪರಿಹಾರ ಮಾಡ್ಲಿಕ್ಕೆ? ಎಷ್ಟು ಮೌಲಾನನ್ನು ಕಂಡಿದ್ದಾರೆ, ನನ್ಗೆ ಈ ತರ ಪ್ರಶ್ನೆ ಆಗ್ತಾ ಇದೆ, ಈ ತರ ನನ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ಪರಿಹರಿಸಿ ಅಂತೇಳಿ ಎಷ್ಟು ಮೌಲಾನ ಎಷ್ಟು ಮುಸ್ಲಿಂ ಹೋಗಿದ್ದಾರೆ ಅವರು? ಅವನು ಮದುವೆಯಾಗಿ ಅಂದೇ ದಿನ ಯಾರು ಗಂಡ ಹೊಡೆದ, ಯಾರು ಬೇರೆ ಒಂದು ಆಶಯದ ಬಗ್ಗೆ, ಅವರ ಆತ್ಮೀಯ ಆಶೆ ಇದೆ ಅದನ್ನ ಅದರ ಬಗ್ಗೆ ಹೊಡೆದ ಅವನು ಗಂಡ. ಅದಕ್ಕೆ ಅವ್ರು ಹೇಳಿದ್ರು ನಾನು ಇನ್ನು ಈ ಗಂಡನೊಂದಿಗೆ ಜೀವಿಸಲ್ಲ ಅಂತ ಹೇಳಿ ಎರಡು ವರ್ಷ ಮುಂಚೆಯಿಂದ ಅವ್ರು ಮಾತಾಡ್ತಿದ್ದಾರೆ ಲವ್ ಮಾಡಿ. ಆದ್ರೆ ಅಂದೇ ಮದುವೆ ಆದಾಗ ಅವನು ಹೊಡೆದ ಕಾರಣ, ಹೊಡೆದದ್ದು ತಪ್ಪೋ ಸರಿಯ ಬೇರೆ ವಿಷಯ, ಆದ್ರೆ ಆ ಹೊಡೆದ ಕಾರಣ ಇವಳು ಏನು ನನಗೆ ಗಂಡ ಬೇಕು ಹೇಳ್ತಾರೆ ಸರ್. ಒಂದ್ ನಿಮಿಷ ಸರ್, ಅವರು ಬೇಡ ಅಂತ ಹೇಳಿದಾಗ ಇಷ್ಟ ತನಕ ಎರಡು ಮೂರು ವರ್ಷ ಆಯ್ತು, ಇನ್ನು ಏನ್ ಮಾಡಿಲ್ಲ, ತೊಲಕ್ಕೆ ಹೇಳಿಲ್ಲ ಅವರು, ಇವಳ ಅವಸ್ಥೆ ಏನಾಗುತ್ತೆ? ಡಿಫೆಂಡಿಂಗ್ ಏನ್ ಕತೆ ನೀವು? ಅಂದ್ರೆ ನಾನು ಹೇಳ್ತಾ ಇರೋ ಸರ್, ತೊಲಕ್ಕೆ ಹೇಳಿದ್ರೆ ಮಾತ್ರ ಅಲ್ಲ ಶೋಷಣೆ, ಆವಾಗ ಮಾತ್ರ ಯಾಕೆ ಚಿಂತಿಸೋದು? ಈಗ ಹೆಣ್ಮಕ್ಳು ಹೇಳಿದ್ದು ಏನು ಅನ್ನಿಸ್ತಿಲ್ಲ, ಹೇಳ್ತಾ ಇರೋದು ಏನು ಅನ್ನಿಸ್ತಿಲ್ಲ ಸರಿ ಸರ್. ಎರಡು ಮಕ್ಕಳನ್ನು ಹಿಡ್ಕೊಂಡು ಫುಟ್ಪಾತ್ ಕೂತ್ಕೊಳ್ಳಲ್ಲ, ಏನ್ ಮಾಡ್ಲಿ? ನ್ಯಾಯಬದ್ಧವಾಗಿ ಜಮಾತ್ನವರು ನ್ಯಾಯಬದ್ಧವಾಗಿ ಇಂತಹ ಪ್ರಸಂಗಗಳನ್ನು ಸಾಲ್ವ್ ಮಾಡಿ, ಒಂದೊಂದು ಕಾರಣ ಇರ್ತದೆ, ಎಲ್ಲರೂ ಸಮಾನ ಕಾರಣ ಇರೋದಿಲ್ಲ. ಅವರ ಗಂಡ ಹೆಂಡತಿ ನಮಗೆ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈಗ ಸಾಯಿರಾ ಅವರನ್ನು ನಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಅವ್ರದ್ದು ಏನು ಕಷ್ಟ ನಾವು ತಿಳ್ಕೊಳ್ಳಿಲ್ಲ. ಆದ್ರೆ ಜಮಾತ್ ಅವರು ಕೂತ್ಕೊಂಡು ಇದನ್ನ ಒಂದು ಈ ಗಲಾಟೆ ಮಧ್ಯದಲ್ಲಿ ಒಂದು ಬ್ರೇಕ್ ನನ್ನ ಹತ್ರ ಎಸ್ಕೇಪ್ ಆದಂಗೆ ಕಾಣಿಸ್ತಾ ಇದೆ, ಅದೊಂದನ್ನು ತಗೋಬೇಕು ನಾನು, ತಗೊಂಬಿಟ್ಟು ವಾಪಸ್ ಬರ್ತೀನಿ. ಬಂದ ಕೂಡಲೇ ನಿಮ್ಮ ಒಪಿನಿಯನ್ ಫಸ್ಟ್ ತಗೋತೀನಿ. ಕುಕಿಲಾ ಪ್ಲೀಸ್ ಹ್ಯಾಂಗ್ ಆನ್ ವಿತ್ ಪೇಷನ್ಸ್ ಪ್ಲೀಸ್ ವೇಟ್. ರೈಟ್, ತಗೊಳ್ಳೋಣ ಮಂಗಳೂರಿಂದ. ಎಸ್ ಸರ್, ಏಕೆ ಕುಕಿಲ್ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಒಂದೊಂದು ನೇರವಾಗಿರುವಂತ ಪ್ರಶ್ನೆಯನ್ನ ನಾನು ಕೇಳಬೇಕು. ಬಹಳಷ್ಟು ಜನ ಒಂದಿಷ್ಟು ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದಾರೆ, ಖುರಾನ್ ನಲ್ಲಿ ಹಂಗಿದೆ, ನಮ್ಗಲ್ಲಿರುವಂತಹ ಶರಿಯತ್ ಕಾನೂನಲ್ಲಿ ಒಂದಿಷ್ಟಿದೆ, ಎಲ್ಲವೂ ಕೂಡ ಒಂದೊಂದು ರೀತಿಯಾದಂತ ಚರ್ಚೆ ನಡೆಯುತ್ತೆ. ಬಟ್ ಹದೀಸ್ ಬಗ್ಗೆ ಕೂಡ ಒಂದಿಷ್ಟು ಜನ ಹೇಳ್ತಾರೆ, ಹದೀಸ್ ಅಂದ್ರೆ ಹಿಂಗೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳಿ. ಬಟ್ ಈ ಇದನ್ನ ತಗೊಂಡಾಗ, ನಾವು ತಲಾಖ್ ವಿಷಯವನ್ನ ತಗೊಂಡಾಗ, ತಲಾಖ್ ಬೇರೆ ಆಗುತ್ತೆ, ಬರೀ ತಲಾಖ್ ಅಲ್ಲ, ಅಲ್ಲ ಬರೀ ತಲಾಖ್, ಬಟ್ ಅಲ್ಲ ತಲಾಖ್ ಬಗ್ಗೆ, ತಲಾಖ್ ಬಗ್ಗೆ ಇಸ್ಲಾಂ ಅಲ್ಲಿ ಇರುವಂತಹ ನಿಯಮಗಳನ್ನ ಅತಿ ಅದ್ಭುತವಾಗಿರುವಂತದ್ದು ಸರ್, ಅತ್ಯಂತ ಅದ್ಭುತವಾಗಿರುವಂತಹ ಸಮಸ್ಯೆ ಬಂದಿರೋದು ತ್ರಿವಳಿ ತಲಾಖ್ ಬಗ್ಗೆ. ಇದು ಜನರಲ್ಲಿ ಕನ್ಫ್ಯೂಷನ್ ಇರೋದು ಅಲ್ವಾ ಕುಕಿಲ್ ಅವರೇ? ಸರ್ ಇದು ಇದು ನಾನು ಸಾಹಿರಾ ಬಾನು ಅವರ, ನಾನು ಭಾವಿಸ್ತಾ ಇದ್ದೇನೆ ಅವರು ಇನ್ನಷ್ಟು ಆಕ್ರೋಶಯುತವಾಗಿ ಅವರ ಮಾತುಗಳು ಬರಬೇಕಿತ್ತು. ಯಾಕೆಂತ ಹೇಳಿದ್ರೆ ಅತ್ಯಂತ ಅನಿಷ್ಟದ ಒಂದು ಪದ್ಧತಿಗೆ ಅವರು ಸಿಲುಕಿದ್ದಾರೆ, ಅವರು ಬೀದಿ ಪಾಲಾಗಿದ್ದಾರೆ.
ಅದರ ಜೊತೆಗೆ ಅವರ ಆಕ್ರೋಶ ಹೇಗಿತ್ತು ಅಂತ ಹೇಳಿದ್ರೆ ಇಡೀ ತಲಾಖ್ ಸಿಸ್ಟಮ್ನೇ ತಪ್ಪು ಅನ್ನುವ ರೀತಿಯಲ್ಲಿ ಅವರು ಬಹುಶಃ ಆಕ್ರೋಶದ ಧ್ವನಿಯಲ್ಲಿ ನೋವಿನ ಧ್ವನಿಯಲ್ಲಿ ಹೇಳಿದ್ದಾರೆ. ನಾನು ಇಲ್ಲಿ ಹೇಳಲಿಕ್ಕೆ ಎರಡು ವಿಚಾರಗಳಿವೆ. ಪವಿತ್ರ ಕುರಾನ್ನ ತಲಾಖನ ಸಿಸ್ಟಮ್ ಬಹಳ ಉತ್ತಮವಾದು. ಯಾಕೆಂತ ಹೇಳಿದ್ರೆ ಅದು ಕನಿಷ್ಠ ಮೂರು ಅವಧಿಗಳನ್ನಾದರೂ ಕೇಳ್ಕೊಳ್ಳುತ್ತೆ, ಮೂರು ತಿಂಗಳ ಅವಧಿಗಳನ್ನಾದರೂ ಕೇಳ್ಕೊಳ್ಳುತ್ತೆ. ನೇರವಾಗಿ ತಲಾಖ್ ನಾನು ಅದರ ಆಚೆಗೆ ಹೇಳ್ತಾ ಇದ್ದೇನೆ, ನಾನು ಅದರ ಆಚೆಗೆ ಹೇಳ್ತಾ ಇದ್ದೇನೆ. ಮೂರು ಒಂದೇ ಬಾರಿಗೆ ಮೂರು ತಲಾಖ್ ಹೇಳುವಂತದ್ದು ಅದು ತಲಾಖ್ ಆಗಲ್ಲ. ಅದು ಇಂಥ ತಲಾಖುಗಳು ಹೇಗೆ ಬಂತು ಅಂತ ಇರುವಂತಹ ಪ್ರಶ್ನೆಗಳಿವೆ. ಹೇಗೆ ಅದು ಬಂತು? ಅದೇ ರೀತಿಯಲ್ಲಿ ತೇಜಸ್ವಿನಿ ಮ್ಯಾಮ್ ಹೇಳಿದ್ರು, ಅದೇನು ಹೇಳಿದ್ರೆ ಒಂದು ರಾತ್ರಿಯಲ್ಲಿ ಉಸ್ತಾದರ ಜೊತೆಗೆ ಮಲಗಿ ಮರುದಿನ ಗಂಡನೊಟ್ಟಿಗೆ ಬರಬೇಕು ಅಂತ. ಬಹುಶಃ ಅದು ಯಾಕೆ ಹಾಗೆ ಆಯ್ತು ಅಂತ, ಪವಿತ್ರ ಕುರಾನ್ ಅಲ್ಲಿ ಹಾಗೆ ಇಲ್ಲ. ಪವಿತ್ರ ಕುರಾನ್ ಅಲ್ಲಿ ಓರ್ವ ತಲಾಖ್ ಕೊಟ್ಟರೆ ಆ ಬಳಿಕ ಆತನಿಗೆ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಕೆ ಇನ್ನೊಬ್ಬರನ್ನು ಸಹಜವಾಗಿ ಮದುವೆ ಆಗಬೇಕು, ಅವರೊಂದಿಗೆ ಸಹಜವಾಗಿ ತಲಾಖ್ ಆದ ಮೇಲೆ ಅದು ಸಹಜವಾಗಿ ಸಾಧ್ಯ ಆಗುವಂತದ್ದಲ್ಲ. ಹಾಗಾದರೆ ಇನ್ನೊಂದು ಈತನನ್ನು ಮದುವೆ ಆಗಬಹುದು. ಇಂತಹದ್ದೊಂದು ಕಠಿಣ ನಿಲುವನ್ನು ಪವಿತ್ರ ಕುರಾನ್ ಹೇಳಿದೆ. ನನಗೆ ಅನಿಸ್ತಾ ಇರುವುದು ಇಂಥ ಸಮಸ್ಯೆ ಹೇಗೆ ಬಂತು ಅಂತ. ಸುಮಾರು 70 ವರ್ಷಗಳ ಹಿಂದೆ ಬಹುಶಃ ಮುಸ್ಲಿಂ ಸಮುದಾಯದಲ್ಲಿ ಉಸ್ತಾದರುಗಳು ಅಥವಾ ಮೌಲ್ಯಗಳು ಹೇಗಿದ್ರು, ಅವರು ಯಾವ ಯಾವ ಸಮಾಜದಿಂದ ಮೌಲ್ಯ ಆಗ್ತಾ ಇದ್ರು. ನೀವು ನೋಡಿ, ಶ್ರೀಮಂತರ ಮಕ್ಕಳಲ್ಲಿ ಮೌಲ್ಯಗಳಾಗೋದು ಬಹಳ ಕಡಿಮೆ. ಅತ್ಯಂತ ಎಜುಕೇಟೆಡ್ ಫ್ಯಾಮಿಲಿಗಳಲ್ಲಿ ಮೌಲ್ಯಗಳಾಗ್ತಾ ಇರಲಿಲ್ಲ. ತೀರಾ ಬಡವರು ಜೋಪಡಿ ಮನುಷ್ಯರು ಸಾಮಾನ್ಯವಾಗಿ ಮೌಲ್ಯಗಳಾಗ್ತಾ ಇದ್ರು, ಆಧುನಿಕ ಶಿಕ್ಷಣಗಳು ಸಿಗ್ತಾ ಇರಲಿಲ್ಲ. ಹಾಗಿರುವಾಗ ಒಂದು ಬಗೆಯ ಆಧುನಿಕ ಶಿಕ್ಷಣ ಮತ್ತು ಧಾರ್ಮಿಕ ಶಿಕ್ಷಣಗಳ ನಡುವಿನ ಈ ಕಂದರ ಇದೆಯಲ್ಲ, ಅದು ಅವರನ್ನು ಒಂದಷ್ಟು ದೂರ ತಂದಿತೇನೋ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ನೀವು ನೋಡಿ, ಮುಸ್ಲಿಂ ಸಮುದಾಯದಲ್ಲಿ ಇನ್ನೊಂದು ಅವಕಾಶ ಇದೆ, ನನಗೆ ಅದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತದೆ. ಏನಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯದಲ್ಲಿ ಶುಕ್ರವಾರದಲ್ಲಿ ಜುಮಾ ಖುತ್ಬಾ ಅಂತ ಇದೆ. ಪ್ರತಿ ಶುಕ್ರವಾರ ಮುಸ್ಲಿಮರು ಮಸೀದಿಯಲ್ಲಿ ಸೇರಬೇಕು, ಮುಸ್ಲಿಮರು ಗಂಡಸರು ಮತ್ತು ಮಹಿಳೆಯರು ಮಾತ್ರ ಅಲ್ಲ, ಅಲ್ಲೇ ಒಂದು ಭಾಷಣ ನಡೆಯುತ್ತೆ. ಆ ಭಾಷಣಗಳು ಆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದ ಭಾಷಣಗಳಾಗಿರುತ್ತೆ. ಹೇಗೆ ಆಂತರಿಕ ಸುಧಾರಣೆಗಳಾಗಬೇಕು, ಶಿಕ್ಷಣಕ್ಕೆ ಸಂಬಂಧಿಸಿ ಜೂನ್ನಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿ ಭಾಷಣಗಳಾಗುತ್ತೆ, ಬೇರೆ ಬೇರೆ ಇಶ್ಯೂಗಳನ್ನು ಎತ್ತಿಕೊಂಡು ಅಲ್ಲಿ ಭಾಷಣಗಳಾಗುತ್ತೆ. ಒಂದು ಅರ್ಧ ಗಂಟೆ ಉಸ್ತಾದರು ಕೊಡ್ತಾರೆ. ಇವತ್ತು ನೀವು ದಕ್ಷಿಣ ಕನ್ನಡದಲ್ಲಿ ನೋಡಿ, ನಾನು ದಕ್ಷಿಣ ಕನ್ನಡ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲಿ ತ್ರಿವಳಿ ತಲಾಖ್ ಆಗಿರುವಂತಹ ಘಟನೆಗಳು ತೀರಾ ತೀರಾ ಅಪರೂಪ. ಯಾಕೆ ಕಾರಣ ಅಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯದಲ್ಲಿ ದೊಡ್ಡ ಮಟ್ಟದ ಶೈಕ್ಷಣಿಕ ಸುಧಾರಣೆ ಆಗಿದೆ. ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಲ್ಲಿ ದೊಡ್ಡ ಮಟ್ಟದ ರ್ಯಾಂಕ್ ಸ್ಟೂಡೆಂಟ್ಗಳು ಬರ್ತಾ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ. ಹನೀಫ್ ಸಾರ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಅನಂತನಾಯ್ಕ ಸಾರ್ಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ಈ ನಾನು ಹೇಳ್ದೆ, ಆದ್ದರಿಂದ ತ್ರಿವಳಿ ತಲಾಖ್ ಹೊರಟು ಹೋಗಿದೆ. ನಾನು ಮತ್ತೆ ಮತ್ತೆ ಹೇಳುವುದು, ಮತ್ತು ತೇಜಸ್ವಿನಿ ಮ್ಯಾಮ್ ಹೇಳಿದಂತೆ, ಹೇಗೆ ನಮ್ಮ ವಿಧವಾ ಪದ್ಧತಿ ಆಂತರಿಕ ಸುಧಾರಣೆಯ ಮುಖಾಂತರ ಹೋಯಿತು ಅಂತ ಅವರು ಹೇಳಿದ್ರು. ನಾನು ಹೇಳ್ತಾ ಇರುವುದು ಅದನ್ನೇ ಮತ್ತೆ ಮತ್ತೆ. ಯಾಕೆಂತ ಹೇಳಿದ್ರೆ, ಕಾನೂನು ಹೇರುವುದು ಸುಲಭ, ಆದರೆ ಕಾನೂನು ಹೇರಿದ ಕೂಡಲೇ ಅಲ್ಲಿ ಒಂದು ರೀತಿಯ ಭಯ ಮಾತ್ರ ಅಲ್ಲ, ನಮ್ಮ ಮೇಲೆ ಯಾರು ಹೇಳ್ತಾ ಇದ್ದಾರೆ, ನಮ್ಮ ಶರೀಯತ್ತನ್ನು ಯಾರು ತಿಂತಾ ಇದ್ದಾರೆ, ನಮ್ಮ ಶರೀಯತ್ನ ಮೇಲೆ ಅಟ್ಯಾಕ್ ಆಗುತ್ತೆ, ಇಂಥ ಭಾವನೆಗಳನ್ನು ವ್ಯಾಪಕವಾಗಿ ಪ್ರಚಾರ ಮಾಡುವುದಕ್ಕೂ ಕೂಡ ಅವಕಾಶ ಆಗುತ್ತೆ. ಇದರ ಆಚೆಗೆ ಆಂತರಿಕ ಸುಧಾರಣೆಗೆ ಅವಕಾಶ ಕೊಡಿ. ಮಸೀದಿಯಲ್ಲಿ ಇದು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದನ್ನು ಸ್ವಾಗತಿಸಿದೆ. ನಾನು ಹೇಳ್ತಾ ಇರೋದು, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನಲ್ಲಿ ತುಂಬಾ ಸುಧಾರಣೆಯ ಇದ್ದಾರೆ, ಸುಧಾರಿತ ಮೌಲ್ಯಗಳು ಸುಧಾರಣೆ ಅವಕಾಶಗಳು ಬರಲಿ, ಆ ಮುಖಾಂತರ ಬಹುಶಃ ಕಾನೂನಿಗೆ ಒಂದಷ್ಟು ರಿಲೀಫ್ ಸಿಗ್ಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಆಲ್ ರೈಟ್, ನಿಮ್ಮ ವಾದವನ್ನು ನಾನು ಒಪ್ಕೋತೀನಿ. ಬಟ್ ಆಂತರಿಕ ಸುಧಾರಣೆಗೆ ಬಿಟ್ಟೆ ಕಾನೂನಿನಿಂದ ಹೊರಗಡೆಯೇ ಆಗಬೇಕು ಅನ್ನೋದು ನಿಮ್ಮ ನಿಲುವು? ಹಾಗಾದ್ರೆ ಇಲ್ಲ, ನಾನು ಹೇಳ್ತಾ ಇರುವುದು ಒಂದಷ್ಟು ಅವಧಿ ಕೊಡಿ ಅಂತ. ಇದು ತಟ್ಟನೆ ಬಂದದ್ದು. ಒಂದು ಕಳೆದ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ 6 ತಿಂಗಳ ಹಿಂದೆ ಜಾಗೃತಿ ಕಾರ್ಯಕ್ರಮ ನಮಗೆ ಇದು ನೋಡಿ, ಪ್ರವಾದಿ ಮೊಹಮ್ಮದ್ ಪೈಗಂಬರ ಕಾಲದಲ್ಲಿ ತ್ರಿವಳಿ ತಲಾಖ್ ಇರಲಿಲ್ಲ. ಅವರ ನಂತರ ಬಂದಂತಹ, ನಾನು ಹೇಳ್ತೀನಿ ನನಗೆ, ನಾನು ಓದಿದ್ದನ್ನ ನಾನು ಹೇಳ್ತೀನಿ. ಒಂದು ನಿಮಿಷ ನಾನು ಹೇಳ್ತೀನಿ ಹೇಳಿ ಕೇಳಿ. ಆಮೇಲೆ ಅಬೂಬಕರ್ ಸಿದ್ದೀಕ್ ಅವ್ರ ನಂತರ ಬಂದಂತಹ ಖಲೀಫ ಅವರ ಕಾಲದಲ್ಲಿ ತ್ರಿವಳಿ ತಲಾಖ್ ಇರಲಿಲ್ಲ, ಯಾಕಂದ್ರೆ ಅನುಮತಿ ಇರಲಿಲ್ಲ. ಆಮೇಲೆ ಉಮರ್ ಬಿನ್ ಖತ್ತಾಬ್ ಅವರ ಕಾಲದಲ್ಲಿ ಆರಂಭದಲ್ಲಿ ಕೂಡ ಇರಲಿಲ್ಲ. ಯಾವಾಗ ಇದು ಆರಂಭ ಆಯಿತು ಅಂತ ಹೇಳಿದ್ರೆ, ನಿಮಗೆ ಉದಾಹರಣೆ ಹೇಳ್ತೀನಿ. ನಿಮಗೆ ಅಬ್ದುಲ್ಲಾ ಬಿನ್ ಅಬ್ಬಾಸ್ ಸಹಾಬಿ ಅವರ ಒಂದು ಹೇಳಿಕೆ ಇದೆ ಇದಕ್ಕೆ ಸಂಬಂಧಿಸಿ. ಇದನ್ನು ತ್ರಿವಳಿ ತವಾಲಕ್ಕನ್ನು ಕೊಡೋದನ್ನು ಮೊಹಮ್ಮದ್ ಪೈಗಂಬರ್ ಅವರು ವಿರೋಧಿಸಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ರುಕ್ನಾ ಬಿನ್ ಯಾಜಿದ್ ಅನ್ನುವಂತಹ ಸಹಾಬಿ ಅವರು, ಪ್ರವಾದಿಯವರ ಅನುವಾಯಿ ಅವರು, ಸಿಟ್ಟಿನಲ್ಲಿ 3 ತಲಾಖ್ ಕೊಟ್ಬಿಡ್ತಾರೆ ಹೆಂಡತಿಗೆ. ಆಮೇಲೆ ಅವ್ರಿಗೆ ಪಶ್ಚಾತ್ತಾಪ ಆಗುತ್ತೆ. ಅದು ಪಶ್ಚಾತ್ತಾಪ ಆದಾಗ ಅವರು ಮೊಹಮ್ಮದ್ ಪೈಗಂಬರ್ ಅವರ ಬಳಿ ಬಂದು ಹೇಳ್ತಾರೆ, ಹೀಗಾಗಿದೆ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಆ ಥರ ಸಿಟ್ಟಿನಲ್ಲಿ ಹೇಳಿದ 3 ತಲಾಖನ್ನು 1 ತಲಾಖ್ ಅಂತ ಕನ್ಸಿಡರ್ ಮಾಡಬೇಕು ಅಂತ.
ಇದನ್ನ ಅಬ್ದುಲ್ಲಾ ಬಿನ್ ಅಬ್ಬಾಸ್ ಅವರು ಕೂಡ ಸಹಾಬಿ ಅವರು ಕೂಡ ಇದನ್ನ ಹೇಳಿದ್ದಾರೆ. ಒಂದು ಅಂತ ಕನ್ಸಿಡರ್ ಮಾಡಿ ಆಮೇಲೆ ನಿಮ್ಮ ಇದ್ದತ್ ಪೀರಿಯಡ್ ವರೆಗೆ ಒಂದು ತಿಂಗಳು ಜೊತೆಗೆ ಒಟ್ಟಿಗೆ ವಾಸಿಸ್ಬೇಕು, ಅವರು ಒಂದು ತಲಾಖ್ ಆದ ನಂತರ ಒಟ್ಟಿಗೆ ವಾಸಿಸ್ಬೇಕು. ಆಗ್ಲೂ ಸಾಧ್ಯ ಇಲ್ಲ ಅಂತ ಹೇಳಿ ಆದ್ರೆ ಎರಡನೇ ತಲಾಖ್ ಕೊಡ್ಬೇಕು, ಆಮೇಲೆ ಕೂಡ ಒಟ್ಟಿಗೆ ವಾಸಿಸ್ಬೇಕು. ಮನೆಯಿಂದ ಹೊರಗಡೆ ಹಾಕೋಂಗಿಲ್ಲ ಅಥವಾ ಇಲ್ಲ 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 ಅಲ್ವಾ, ಅವರ ಕಾಲದಲ್ಲಿ ಯಾಕೆ ಬಂತು ಅಂದ್ರೆ ಇದನ್ನೇ ಒಂದು ಆಯುಧದ ತರ ಗಂಡಸರು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ರು. ಹೆಣ್ಮಕ್ಳಿಗೆ ಹೆದರಿಸಿ ಕೊಡ್ತೀನಿ ಒಂದ್ ತಲಾಖ್ ಅಂತ ಹೆದರಿಸಿ ಸಾಮಾಜಿಕ ಸಮಸ್ಯೆಗಳು ಉಂಟಾದಾಗ, ಯಾಕಂದ್ರೆ ಇದು ನೋಡಿ ಇಸ್ಲಾಂನಲ್ಲಿ ಪ್ರವಾದಿಯವರ ಕಾಲದಲ್ಲಿ ಮಹಿಳೆಯರು ಮಸೀದಿಗೆ ಹೋಗ್ತಾ ಇದ್ರು ನಮಾಜಿಗೆ, ಆಮೇಲೆ ಅಬೂಬಕರ್ ಸಿದ್ದಿಕ್ ಅವರ ಕಾಲದಲ್ಲಿ ಹೋಗ್ತಾ ಇದ್ರು, ಆ ನಂತರ ಬಂದ ಖಲೀಫಾ ಉಮರ್ ಬಿನ್ ಖತ್ತಾಬ್ ಅವರ ಕಾಲದಲ್ಲಿ ಒಂದು ಗಲಾಟೆ ಜಾಸ್ತಿಯಾಗಿ ಮಸೀದಿನಲ್ಲಿ, ಏನು ಪ್ರೇಯರ್ಗೆ ನಿಂತ್ಕೊಂಡಾಗ ಅವಳು ಬರಲಿಲ್ಲ ಇವಳು ಬರಲಿಲ್ಲ ಇವಳು ಮೂರು ದಿನ ಬರಲಿಲ್ಲ ಇಂಥದ್ದೆಲ್ಲ ಕಮೆಂಟ್ಗಳು ಪಾಸ್ ಆಗ್ಲಿಕ್ಕೆ ಶುರುವಾಗಿ ಇದೇ ಒಂದು ದೊಡ್ಡ ಇಶ್ಯೂ ಆಗಿ ಗಲಾಟೆಗಳು ಶುರುವಾದಾಗ ಅವರು ನಿರ್ಬಂಧ ಹೇರಿದ್ದಲ್ಲ, ಅವರು ವಿನಾಯಿತಿ ಕೊಟ್ಟರು ಮುಸ್ಲಿಂ ಮಹಿಳೆಯರಿಗೇನು ನೀವು ಸಾಮೂಹಿಕ ನಮಾಜಿಗೆ ಮಸೀದಿಗೆ ಬರಬೇಕಾಗಿಲ್ಲ ಮನೆಯಲ್ಲೇ ಮಾಡಿ ಅಂತ ಒಂದು ವಿನಾಯಿತಿ ಕೊಟ್ಟರು. ಈ ಪದ್ಧತಿಗಳೆಲ್ಲ ಕಾಲಾನುಕ್ರಮದಲ್ಲಿ ಸಾಮಾಜಿಕ ಕ್ರಮಗಳಾಗಿ ಬಂದಿರೋದು, ಧಾರ್ಮಿಕ ಕ್ರಮಗಳಾಗಿ ಬಂದಿರೋದಲ್ಲ. ನೀವು ಹೇಳಿದ್ರಲ್ಲ ಮೂಲಭೂತ ಅಂಶ ಅಂತ ಹೇಳಿದ್ರೆ ಫಸ್ಟ್ ಗೆ ಅಲ್ಲಿ ವ್ಯತ್ಯಾಸ ಇದೆ. ಅಲ್ಲ ಅಬ್ದುಲ್ ರಶೀದ್ ಅವರೇ ಒಂದೇ ನಿಮಿಷ, ಭಾರತಕ್ಕೆ ಕಾಂಡೋಮ್ ಬಳಕೆ ವಿಷಯಕ್ಕೆ ಬಂದಾಗ ಮುಸ್ಲಿಂ ಸಮುದಾಯದಲ್ಲಿ ಅದನ್ನು ಬಳಸಬೇಕೋ ಬೇಡ ಅನ್ನೋದಕ್ಕೆ ಭಾರತದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡ್ತೀರಾ, ನಿಮ್ಮ ಮೆಕ್ಕಾದಲ್ಲೂ ಕೂಡ ಅದರ ಬಗ್ಗೆ ದೊಡ್ಡ ಕಮಿಟಿ ರಚನೆಯಾಗಿ ಅದನ್ನು ಬಳಸಬೇಕೋ ಬೇಡ ಅನ್ನೋದ್ರ ಬಗ್ಗೆ ದೊಡ್ಡ ಕಮಿಟಿ ರಚನೆಯಾಗಿ ಅದನ್ನು ನಿರ್ಧಾರ ಮಾಡಿ ಆಮೇಲೆ ಅದನ್ನು ಜಾರಿಗೆ ತರ್ತೀರಾ ಈ ವಿಷಯವನ್ನು ಮುಸ್ಲಿಂ ಸಮುದಾಯದಲ್ಲಿ. ಆದರೆ ಈ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾದ್ರೆ, ಕೋರ್ಟಲ್ಲಿ ಇಶ್ಯೂಗೆ ಹೋಗಬೇಕಾದ್ರೆ ಅದನ್ನು ಒಂದು ಕಮಿಟಿ ರಚನೆ ಮಾಡಿ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಒಂದು ಮುಖಂಡರಲ್ಲೂ ಕೂಡ ಒಂದು ಒಮ್ಮತ ಬರಲಿಲ್ವಾ? ಇದಕ್ಕೆ ಎಷ್ಟು ಬಂದಿಲ್ಲ, ಎಲ್ಲಿ ಬರ ಎಲ್ಲಿ ಬಂದಿಲ್ಲ, ಎಷ್ಟು ಬಂದಿಲ್ಲ. ಮಂಗಳೂರಲ್ಲಿ ಎಲ್ಲಾ ಮೌಲಾನಗಳು ಬೀದಿಗಳು ಸಮಸ್ಯೆಗಳನ್ನು ನೋಡಿ ಮೆಕ್ಕಾವನ್ನು ಇಲ್ಲಿಗೆ ಹೋಲಿಸಬಾರದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಮೆಕ್ಕಾ ಭಾರತಕ್ಕೆ ಯಾವುದೇ ಧರ್ಮದ ಯಾವುದೇ ಪ್ರೊವಿಷನ್ ಗಳು ಇದ್ರೂ ಕೂಡ ಕಾನ್ಸ್ಟಿಟ್ಯೂಷನ್ ಸರ್ ಇಲ್ಲಿ ಈ ಬೋರ್ಡ್ಗೆ ಮಂಡಳಿಗೆ ರೈಟ್ ಇದೆ, ಸುಪ್ರೀಂ ಕೋರ್ಟ್ಗೆ ರೈಟ್ ಇದೆ. ಪ್ರವಾದಿಯವರ ಪತ್ನಿ ಅವರೊಂದು ಹದೀಸ್ ಅನ್ನು ರಿಪೋರ್ಟ್ ಮಾಡ್ತಾರೆ. ಒಂದು ಮಹಿಳೆ ಬಂದು ಹೇಳ್ತಾರೆ ಪ್ರವಾದಿಯವರೊಂದಿಗೆ, ಪ್ರವಾದಿಯವರು ನನ್ನ ಗಂಡ ನನಗೆ ತೊಲಕನ್ನು ಹೇಳ್ತಾರೆ ಅಂತ ಹೇಳಿ, ಅದು ಪಬತ್ತ ಅಂತ ಹೇಳ್ತಾರೆ, ಅಂದ್ರೆ ಮೂರು ತೊಲೆಗೆ ಒಟ್ಟಿಗೆ ಹೇಳಿದ್ದಾರೆ ಅಂತ ಹೇಳಿ. ಆಗ ಇವರು ಹೇಳ್ತಾರೆ ಏನಾಡ್ಬೇಕು ಅಂತ ಹೇಳಿ, ಏನ್ ಮಾಡ್ಬೇಕು ನನಗೆ ಅಂತೇಳಿ. ನನಗೆ ಅವರೇ ಬೇಕು ಅಂತ ಹೇಳ್ತಾರೆ, ಇಲ್ಲ ಅದು ಸಾರಿ ಅಂತ ಹೇಳ್ತಾರೆ ಪ್ರವಾದಿಯವರು. ಅಂದ್ರೆ ಮೂರು ತೊಲೆಗೆ ಹೇಳಿದ್ರು ಆಲ್ರೆಡಿ ಆಗಿ ಮುಗಿಯಿತು, ಇನ್ನು ಆ ತೊಲೆಕ್ಕೆ ಇನ್ನು ಅವರನ್ನು ಹಿಂಪಡೆಯುವಂತಿಲ್ಲ ಅಂತ ಹೇಳಿ. ಹಿಂಪಡಿಬೇಕಾದ್ರೆ ಬೇರೆ ಷರತ್ತುಗಳಿದೆ, ಆ ಷರತ್ತನ್ನು ಮೀರಿಯೇ ಆಗ್ಬೇಕು ಅಂತ ಹೇಳಿ. ಅಂದ್ರೆ ಇವರು ಹೇಳ್ತಾರಲ್ವಾಂದ್ರೆ ಸರ್ ಇಲ್ಲಿ ತೊಲಕ ಕೊಡ್ಬೇಕು ಅಂತ ಅಲ್ಲ, ಸಾಯಿರ ಆದರೆ ನನಗೂ ಬೇಡ. ಆನ್ಸರ್ ಹರ್ ಆಕೆ ಮಾಡಿ ತಪ್ಪೇನು ಮೂರು ಸರಿ ಒಂದ್ ತಲಾಖ್ ಹೇಳ್ಬಿಟ್ಟು. ಮದುವೆ ಅನ್ನೋದು ಅದೇನ್ ಬರೀ ಫಿಸಿಕಲ್ ರಿಲೇಶನ್ಶಿಪ್ ಆಟ ಏನದು, ಅಲ್ಲ ಆಟ ಏನದು, ಯಾರು ಆಗ್ಲಿ ಹಿಂದೂ ಆದ್ರೂ ಕ್ರಿಶ್ಚಿಯನ್ ಆದ್ರೂ ಮುಸ್ಲಿಂ ಆದ್ರೆ ಫಾರ್ ಮೀ ಎವ್ರಿಬಡಿ ಸೇಮ್, ಅದನ್ನ ಆಟನಾ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲ. ಒಂದ್ ಸೆಕೆಂಡ್, ಹಿಂದೂನಲ್ಲೂ ಇದೆ. ನೀನು ಪ್ರದಕ್ಷಿಣೆಯನ್ನ ಮಾಡಿ ಏಳು ಸುತ್ತುಗಳನ್ನು ಹಾಕಿಕೊಂಡು ಬಂದ ಮೇಲೆ ನೀವು ಅಂದ್ರೆ ಸಪ್ತಪದಿಯನ್ನು ತುಳಿದ ಮೇಲೆ ನೀನು ಇರಬೇಕು ಜೊತೆನಲ್ಲಿ. ಒಂದು ರೀಸನ್ ಬೇಡವಾ? ಅವ್ನು ಹೇಳ್ಬಿಟ್ಟು ಖಾಲಿ ಮಾಡ್ಕೊಂಡು ಹೊರಟ್ರೆ ಲೆಟ್ ಹಿಮ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದೋಸ್ ಚಿಲ್ಡ್ರನ್. ತೀರ್ಮಾನ ಮಾಡ್ದ ಯಾರೋ ತೀರ್ಮಾನ ಮಾಡ್ದ ಮಕ್ಕಳು ಮಾಡಿ ತಪ್ಪೇ ಚಾರ್ಜ್ ಆಫ್ ಅದಕ್ಕೆ ಹೇಳ್ತಾ ಇರೋದು. ಮಕ್ಕಳು ಆತರ ಹೋಗಿ ಕೊಡೋಕಾಗಲ್ಲ, ಮಕ್ಕಳಿಗೆ ಒಂದೊಂದಕ್ಕಾದ್ರೆ ತೊಲಾಖಿನ ಬಗ್ಗೆ ಕಲೀಲಿಕ್ಕೆ ತುಂಬಾ ಅಧ್ಯಯ ಇದೆ ಸರ್. ಅವಳ ಬಗ್ಗೆ ಹೋಗಲ್ಲ,
ಸರ್ ಇಲ್ಲಿ ಇಸ್ಲಾಂ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಇಸ್ಲಾಂ ಅಲ್ಲಿ ತ್ರಿವಳಿ ರಶೀದ್ ಒಂದ್ ಮಿನಿಟ್ ನಾವ್ ಯಾರು ಈ ಪದ್ಧತಿಗಳ ತಪ್ಪು ಅನ್ನೋದನ್ನೇ ಪಾಯಿಂಟ್ ಹೇಳ್ತಾ ಇಲ್ಲ. ಇಲ್ಲಿ ಜಾರಿಗೆ ಬಂದಾಗ ಮಾಡಬೇಕಾದವ್ರು ಆರ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ದಿದ್ರೆ ಜಾರಿಗೆ ಬರೋ ಟೈಮ್ನಲ್ಲಿ ಇಂತಹ ಸಹಿದ ಆಗ್ಲಿ ಅಂತಹ ಪೆಟಿಷನರ್ಸ್ ಆಗ್ಲಿ ಬರ್ತಿರ್ಲಿಲ್ಲ ಅಂತಷ್ಟೇ ಪಾಯಿಂಟ್. ಒಂದು ವ್ಯವಸ್ಥೆ ಒಳಗಡೆ ತಪ್ಪುಗಳಾಗಲ್ಲ ಅಂತಾನು ನಾನು ಹೇಳಲ್ಲ, ಎಲ್ಲಾ ವ್ಯವಸ್ಥೆ ಒಳಗಡೆ ತಪ್ಪುಗಳಾಗತ್ವೆ. ಪಾಯಿಂಟ್ ಆಫ್ ನೋ ರಿಟರ್ನ್ ಬಂದಾಗ ಕೋರ್ಟ್ ಹೋಗುತ್ತದೆ. ಹಿಂಗೆ ಆನ್ಸರ್ ದಟ್ ಲೇಡಿ ಫ್ರಮ್ ಶಿವಮೊಗ್ಗ, ಈಗ ಮಾತಾಡ್ತಾ ಇದ್ದೀರಿ ನೀವು ಇಷ್ಟು ಕರೆಕ್ಟ್, ಬಿಕಾಸ್ ಯು ಹ್ಯಾವ್ ನ್ಯಾಚುರಲಿ ಸ್ಟಡಿಡ್ ಇಟ್ ಆಬ್ವಿಯಸ್ಲಿ, ಅದು ನನಗೇನಾದ್ರೂ ತೊಂದರೆ ಇಲ್ಲ. ಯಾರು ಆನ್ಸರ್ ಮಾಡ್ತೀರಿ ಅದಕ್ಕೀಗ? ಆಕೆ ನಾನು ಹೋಗಿ ಬಂದು ಯಾರನ್ನು ಕೇಳಿದಾಗ ಆಯ್ತು ನಡಿಯಮ್ಮ ಅಂತ ಮನೆಗೆ ಕಳ್ಸಿದ್ರೆ ಆಕೆ ಎರಡು ಹೆಣ್ಮಕ್ಳನ್ನ ಇಟ್ಕೊಂಡು ಎಲ್ಲಿಗೆ ಹೋಗ್ಬೇಕು? ಅದೇ ನಾನು ಹೇಳ್ತಾ ಇರೋದು. ಈ ಒಂದು ಶಾಹಿರ ಮಾತ್ರ ಅಲ್ಲ, ಇವತ್ತು ಬಹುತೇಕ ಭಾರತದಲ್ಲಿ ನಡೆಯುವಂತ ಬಹುತೇಕ ತೊಲೆಕೂಲ ಇದೇ ರೀತಿ. ಚಾಯಿಗೆ ಇದು ಕಾಫಿಗೆ ಸಕ್ಕರೆ ಹಾಕಿಲ್ಲ ಅಂದ್ರೆ ಹಾ ತೊಲೆಕ ಹೋಗು. ಇಸ್ಲಾಮಿನಲ್ಲಿ ಎಲ್ಲೂ ಇಂತಹ ಒಂದು ಅವಕಾಶ ಕೊಟ್ಟಿಲ್ಲ. ಹೌ ಡು ವಿ ಹ್ಯಾಂಡ್ಲಿಂಗ್ ಸರಿ ಮಾಡುವುದನ್ನ ವ್ಯವಸ್ಥೆಯ ದುರುಪಯೋಗ, ಅದಕ್ಕೆ ನಾವು ಸರ್ ನೋಡಿ, ಮುಜಫರ್ ಹುಸೈನ್ ಅವರು ರಾಷ್ಟ್ರೀಯ ಉರ್ದು ಪರಿಷತ್ನ ಉಪಾಧ್ಯಕ್ಷರಾಗಿದ್ದಾರೆ, ಮತ್ತೆ ಪಾಕಿಸ್ತಾನ ಮತ್ತು ಮಧ್ಯಪ್ರಾಚ್ಯ ವಿಚಾರಗಳಲ್ಲಿ ಅವರು ಪದ್ಮಶ್ರೀ ಪುರಸ್ಕೃತ. ಅವರು ಬೇಡ ಅಲ್ಲ ಪಾಕಿಸ್ತಾನ ಅಂತ ಪಾಕಿಸ್ತಾನದಲ್ಲಿ ಇವತ್ತು ಈ ಬಗ್ಗೆ ತ್ರಿವಳಿ ತಲಾಕ್ ಬೇಡ ಅನ್ನೋದ್ರ ಬಗ್ಗೆ ಪಾಕಿಸ್ತಾನದ ಕೋರ್ಟ್ ನಲ್ಲೂ ಕೂಡ ಇವತ್ತು ವಿಚಾರಣೆ ನಡೀತಾ ಇದೆ. ಭಾರತ ಅದು ಇಸ್ಲಾಮಿಕ್ ದೇಶ, ಇಸ್ಲಾಮಿಕ್ ಅಲ್ಲೇ ರಶೀದ್ಜಿ ಕೇಳಿ, ಪಾಕಿಸ್ತಾನ ಧರ್ಮದ ಆಧಾರದ ಮೇಲೆ ಒಂದು ದೇಶದ ಸಂವಿಧಾನವನ್ನ ಇಟ್ಕೊಂಡಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ದೇಶ ಸೆಕ್ಯುಲರ್ ಡೆಮೋಕ್ರೆಟಿಕ್ ಕಂಟ್ರಿ, ಆದ್ರಿಂದ ಇಲ್ಲಿ ಇನ್ನೂ ಸುಧಾರಣೆಗಳಾಗಿಲ್ಲ ಅಂತ ಹೇಳ್ತಾರೆ. ನರೇಂದ್ರ ಮೋದಿಜಿ ಬಗ್ಗೆ ಬಿಗಿನಿಂಗ್ ಅಲ್ಲೇ ಈ ಈ ಉಡಾಫೆ ಮಾತುಗಳೆಲ್ಲ ಬೇಡ. ಭಾರತ ದೇಶದಲ್ಲಿ ಪಾಕಿಸ್ತಾನ ಅವರ ಜೊತೆಗೆ ಭಯೋತ್ಪಾದನೆ ಈಗ ಕೇಳಿ, ಪಾಪ್ಯುಲೇಷನ್ ಕಂಟ್ರೋಲ್ ಅಲ್ಲಿ ಯಾಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ನಿಮ್ಗೆ ಬೇಡ? ಯಾಕೆ ನಾಲ್ಕನಾಕೆ ಎಂತಿದಿರ್ಬೇಕು? ಬಹುಪತ್ನಿತ್ವ ಯಾಕೆ ಬೇಡ? ಹಿಂದೂ ಈಗ ಎಲ್ಲಾ ಧರ್ಮಗಳು ಅದನ್ನ ವಿರೋಧ ಮಾಡಿರ್ಬೇಕಾದ್ರೆ ನೀವು ಸ್ಕಾಲರ್ಸ್ ಮತ್ತು ಪ್ಲೀಸ್ ಗೋ ಇಟ್. ವೈ ಯು ಪೀಪಲ್ ನೆವರ್ ಫಾಟ್ ಫ್ರಮ್ ಲಾಸ್ಟ್ 70 ಇಯರ್ಸ್? ಅವರು ಥ್ಯಾಂಕ್ಸ್ ಹೇಳಬೇಕು ಒಂದು ನಿಮಿಷ. ಎಸ್ ಕುಕ್ಕಿಲ, ಯುವರ್ ಲಾಸ್ಟ್ ವರ್ಡ್. ಅಲ್ಲ, ನಾನು ಹೇಳ್ತಾ ಇರೋದು ಪಾಕಿಸ್ತಾನದಿಂದ ಹೊರಗೆ ಬಂದು ಭಾರತಕ್ಕೆ ಸಂಬಂಧಿಸಿದ ವಿಚಾರವನ್ನು ನಾವು ಚರ್ಚಿಸುವ. ಭಾರತದಲ್ಲಿ ಈ ಇಶ್ಯೂ ಇದೆ. ಸಮುದಾಯದ ನವ ಪೀಳಿಗೆ ಶ್ರೀ ಕುಕ್ಕಿಲಾ, ಥ್ಯಾಂಕ್ ಯು. ಐಮ್ ಸಾರಿ ಇಫ್ ಐ ಆಮ್ ನಾಟ್ ಅಲೋಯಿಂಗ್ ಯು ಟು ಕಂಪ್ಲೀಟ್. ಐಮ್ ಸಾರಿ, ನಿಮಗೆ ನಾನು ಪೂರ್ಣಗೊಳಿಸೋದಕ್ಕೆ ಅವಕಾಶ ಕೊಡಕ್ಕೆ ಆಗ್ತಾ ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕುಕ್ಕಿಲಾ, ಥ್ಯಾಂಕ್ ಯು ಸೋ ನೈಸ್ ಆಫ್ ಯು. ಇಲ್ಲಿ ಮುನವರ್ ಹುಸೇನ್ ಅವರು ಇದ್ದಾರೆ ನಮ್ಮ ಜೊತೆ, ಅವ್ರಿಗೂ ಅಷ್ಟೇ ಥ್ಯಾಂಕ್ಸು. ಉಳಿದವ್ರು ನನ್ನ ಜೊತೆ ಇರ್ತಾರೆ ಸ್ವಲ್ಪ ಹೊತ್ತು. ಆದರೆ ಒಂದನ್ನು ಹೇಳ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ಶರಿಯತ್ ಏನು ಹೇಳುತ್ತೋ, ಕುರಾನ್ ಏನು ಹೇಳುತ್ತೋ, ಮೌಲಾಗಳೇನು ಮೌಲ್ವಿಗಳು ಏನು ಹೇಳುತ್ತಾರೋ, ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಏನು ಹೇಳುತ್ತಾರೋ, ಚರ್ಚಲ್ಲಿ ಹೇಳುವಂಥ ಪಾದ್ರಿಗಳು ಏನು ಹೇಳುತ್ತಾರೋ, ಐ ಆಮ್ ನಾಟ್ ಬಾದರ್ಡ್. ಇಟ್ಸ್ ಎ ಸಿಕನಿಂಗ್ ಡಿಸ್ಗ್ರೇಸ್ಫುಲ್ ಪ್ರಾಕ್ಟೀಸ್ ಅಷ್ಟೆ, ದಟ್ ಇಸ್ ಆಲ್. ಯಾವುದು ತ್ರಿವಳಿ ತಲಾಖ್? ತ್ರಿವಳಿ ತಲಾಖ್, ಐ ರಿಪೀಟ್ ಇಟ್ ಅಗೇನ್, ಯಾವ ಅನುಮಾನನೂ ಇಲ್ಲ ಅದರಲ್ಲಿ. ಇವತ್ತಾಗಿರೋದು ಬಹಳ ಸರಳ, ಇದರಲ್ಲಿ ಧರ್ಮ ಹಿಂದೂ ಮುಸ್ಲಿಂ ಧರ್ಮ ಅಲ್ಲ,
ಜಸ್ಟಿಸ್ ಅಂಡ್ ಈಕ್ವಾಲಿಟಿ ಆಫ್ ಎ ವುಮನ್ ಹ್ಯಾಸ್ ಬಿನ್ ಅಪ್ಹೆಲ್ಡ್ ಅಷ್ಟೇ. ಇನ್ನು ಎಂಥದ್ದು ಇಲ್ಲ ಅದರೊಳಗಡೆ. ಭಾಳ ದೊಡ್ಡದಾದಂಥ ತೀರ್ಮಾನ ಅದರಲ್ಲಿ. ಆ ಹೆಣ್ಣು ಮಗಳಿಗೆ ಸಲ್ಲಬೇಕಾದ ನ್ಯಾಯ ಸಲ್ಲಬೇಕು. ಒಂದು ವೇಳೆ ಸಲ್ಲದಿದ್ದರೂ, ಹೊಂದಿಕೊಂಡು ಬಾಳಲು ಆಗದಿದ್ದರೂ, ಅದಕ್ಕೊಂದು ಪ್ರಾಸೆಸ್ ಬೇಕು. ಆ ಪ್ರಾಸೆಸ್ ವರ್ಕ್ ಆಗಲಿಲ್ಲ ಅಂದಾಗ ಸ್ಟ್ಯಾಚ್ಯೂಟರಿ ಬಾಡಿ ಫಾರಂ ಆಗಬೇಕು. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಸುಪ್ರೀಂ ಕೋರ್ಟ್ ಸೇಸ್. ನನ್ನ ಪ್ರಾಕ್ಟೀಸ್ ಕೆಟ್ಟಿತ್ತು ಅಂದ್ಬಿಟ್ಟು ಸತೀಸಹಗಮನ ಇಟ್ಕೋತೀನಿ ಅಂತಾನೋ, ನನ್ನ ಪ್ರಾಕ್ಟೀಸಲ್ಲಿ ಬಂದಿದ್ದೆ ಎಂಜಲೆ ಮೇಲೆ ಉರುಳ್ತೀನಿ ಅಂತಾನೋ, ನೋ, ಇಟ್ ಕೆನಾಟ್ ಹ್ಯಾಪನ್ ಆ್ಯಂಡ್ ಶುಡ್ ನಾಟ್ ಹ್ಯಾಪನ್. ದಟ್ ಇಸ್ ಆಲ್. ಆಲ್ ರೈಟ್, ಶ್ರೀ ಕುಕ್ಕಿಲ, ನಾವು ಇದನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು. ರೈಟ್, ಮಂಗಳೂರಿನಿಂದ ಏಕೆ ಕುಕ್ಕಿಲ ಅವರು ಇಲ್ಲಿವರೆಗೂ ಇದ್ದರು. ಈಗ ನನ್ನ ಜೊತೆ ಚಕ್ರವರ್ತಿ ಸೂಲಿಬೆಲೆ ಸೇರ್ಕೋತಾ ಇದ್ದಾರೆ, ಬೆಳಗಾವಿಯಿಂದ ಅಂತ ಕಾಣುತ್ತೆ ಅವರು ನಮ್ಮ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಬರುವಂಥದ್ದು. ಆಲ್ ರೈಟ್, ಚಕ್ರವರ್ತಿ ಸೂಲಿಬೆಲೆ ಅವರೇ, ನಿಮಗೆ ನಮಸ್ಕಾರ ಮತ್ತು ಸ್ವಾಗತ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಪರಿಭಾವಿಸ್ತೀನಿ. ನಮಸ್ಕಾರ ಸರ್. ಸೊ ನೈಸ್ ಆಫ್ ಯು. ನಿಮ್ಮನ್ನು ಒಂದು 2 ನಿಮಿಷಗಳ ಕಾಲ ನಮ್ಮ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇರ್ತೀವಿ, ಅದಕ್ಕೂ ಮೊದಲು ಒಂದು ಒಪಿನಿಯನ್ನ ಪಡ್ಕೊಳ್ತಾ ಇರ್ತೀವಿ, ಅದನ್ನು ನೀವು ಕೇಳಿಸ್ಕೋಬೋದು ಅಂತ ಅನ್ಸುತ್ತೆ. ಲೆಟ್ ಮೀ ಗೋ ಸ್ಟ್ರೈಟ್ ಟು ಶ್ರೀ ಅಬ್ದುಲ್ ರಶೀದ್ ಸಹದಿ. ನಿಮ್ಮ ಒಂದು ಲಾಸ್ಟ್ ಒಪಿನಿಯನ್ ಕೊಡುವಾಗ ಯು ಕನ್ಸಿಡರ್ ದೀಸ್ ಕ್ವಶನ್ಸ್ ನಮ್ದನ್ನು. ಸಾಯಿರ ಅಂತ ಹೆಣ್ಣು ಮಕ್ಕಳುಗಳಿಗೆ ಉತ್ತರ ಕೊಡೋಕ್ಕಾಗದೇ ಇದ್ದಾಗ ನಾವು ಏನೇನೋ ನೆಪಗಳನ್ನು ಹುಡುಕಿ ನಮ್ಮ ಪ್ರಾಕ್ಟೀಸಸ್ಸನ್ನು, ಬೈದಿ ಸಾಯಿರ ಅಲ್ಲ, ನಾಳೆ ಇಟ್ ಕೊಡ್ ಬಿ ಎ ಹಿಂದೂಮತಿ, ಆರ್ ಇಟ್ ಕೊಡ್ ಬಿ ಎ ಯಾರೋ ಒಂದು ಕ್ರಿಶ್ಚಿಯನ್ ಸಮುದಾಯದ ಹೆಣ್ಣುಮಗಳಿರ್ಬೋದು, ನಾವು ಇತ್ತಿ ಹುಡುಕೊಂಡು ಹೋಗ್ತೀವಿ. ಮತ್ತು ಗಂಡಸರಿಗೆ ಇಂಥ ಬದಲಾವಣೆಗಳು ಬಂದಾಗ ಅದನ್ನು ಅರಗಿಸ್ಕೊಳಕ್ಕೆ ಶಕ್ತಿ ಇಲ್ಲದಿದ್ದಾಗ ನಮಗೆ ಈ ರೀತಿ ಪ್ರತಿರೋಧಗಳನ್ನು ಒಡ್ತೀವಿ ಅನಿಸತ್ತೋ? ಇಲ್ಲ, ಇದು ಬದಲಾವಣೆಯ ಕಾಲ, ಲೆಟ್ ಇಟ್ ಹ್ಯಾಪನ್, ಗುಡ್ ಫಾರ್ ದಿ ಸೊಸೈಟಿ ಅಂತ ಅನಿಸತ್ತೋ? ನನಗೆ ಕೊನೆಯದಾಗಿ ಹೇಳಲಿಕ್ಕಿರೋದೇನೆಂದರೆ, ಇವತ್ತು ಶಿವಮೊಗ್ಗದಿಂದ ಮಾತಾಡಿದಂತಹ ಶಾಹಿರ ಬಾನು, ಎಸ್, ಕೋರ್ಟ್ ಮೆಟ್ಲು ಹೋದಂತಹ ಶಾಹಿರ ಬಾನು, ಪರ್ಫೆಕ್ಟ್, ಹಾಗೆ ಇರುವಂತಹ ಬಹಳಷ್ಟು ಶಾಹಿರ ಬಾನು ಇನ್ನಿತರ ಬಾನುಗಳು ತಲಾಕಿನ ಅಥವಾ ತ್ರಿಬಲಿ ತಲಾಕಿನ ದುರುಪಯೋಗದಿಂದ ಅವರು ಅನುಭವಿಸಿದಂಥ ಕಷ್ಟಗಳಿಗೆ ಪರವಾಗಿ ಅಥವಾ ಅವರಿಗೆ ಅದಕ್ಕೆ ತಕ್ಕ ಶಾಸ್ತಿಯ ಹೇಳಿದಂತಹ ಗಂಡನಿಗೆ ಕಾನೂನು ತಕ್ಕ ಶಿಕ್ಷೆ ಆಗಬೇಕು. ಹೆಂಗೆ, ಎಲ್ಲಿದೆ ಅದು? ಅಂದರೆ ಅವರ ಆಸೆ ಇರುವಂತಹ ಆ ಮೊಹಲ್ಲದಿರುವಂತಹ ಜಮಾತಿಗಳಿಗೆ ಅವರು ಭೇಟಿಯಾಗಿ ಅದರ ಮುಖಾಂತರ ಅವರು ಏನ್ ಮಾಡಿ ಮೌಲಾನಾ ಶಾಹಿರ, ನಿಮಗೆ ಈ ಸಮಸ್ಯೆಗಳಾದಾಗ ಲೋಕಲ್ ಜಮಾತ್ಗೆ ಹೋಗಿ ನೀವು ಸಮಸ್ಯೆಯನ್ನ ಹೇಳಿದಕ್ಕೆ ಅವ್ರು ಸಾಲ್ವ್ ಮಾಡಿದ್ರ ಮಾಡ್ಲಿಲ್ವಾ? ಅದೇ ಉತ್ತರ ಕೊಡ್ತೀನಿ ಸರ್. ನಾನು ಈಗ ಯಾರೋ ಮೌಲಾನ ಹೇಳ್ದಲ್ಲ ಸರ್, ಅವ್ರು ಎಷ್ಟು ಜಮಾತ್ ಅಲ್ಲಿಗೆ ಹೋಗಿದ್ದಾರೆ, ಎಷ್ಟು ಮೌಲಾನ ಹತ್ರ ಹೋಗಿದ್ದಾರೆ ಅಂತ ಸರ್. ಮೌಲಾನಲ್ಲ, ಮೌಲಾನಕ್ಕಿಂತ ದೊಡ್ಡ ಮುಫ್ತಿ ಸರ್, ಮುಫ್ತಿ ಹತ್ರ ಹೋಗಿದ್ದೀನಿ ಸರ್. ನಾನು ಮಕ್ಕಳಿಗೋಸ್ಕರ ಮುಫ್ತಿ ಹತ್ರ ಹೋಗಿದ್ದೀನಿ ಸರ್. ನಾನು ನನಗೆ ಹೇಳ್ತಾ ಇದ್ರೆ ನನಗೆ ಹೇಳಕ್ಕೆ ಬಾಯಿಂದ ಬರ್ತಾ ಇಲ್ಲ ಸರ್. ನನ್ನ ಮಕ್ಕಳಿಗೋಸ್ಕರ ನಾನು ಯಾರ್ಯಾರು ಸಾಲ್ ಹಿಡ್ದಿಲ್ಲ, ಯಾರು ಮಾಡಬಾರ್ದು ಕೆಲಸ ಎಲ್ಲ ಹೋಗಿದ್ದೀನಿ ಸರ್. ಮಕ್ಕಳಿಗೋಸ್ಕರ ಏನಾದ್ರು ಆಗ್ಬೋದಾ? ಎಲ್ಲ ಮುಫ್ತಿಗಳು, ಎಲ್ಲ ಮೌಲಾನಗಳು ಇಲ್ಲ, ತಲಾಕಾದ್ರೆ ಆಯ್ತಮ್ಮ ಮುಗೀತು, ನಿಮ್ ಚಪ್ಪದ ಮನೆಗೆ ಹೋಗಿ ಸರ್. ಮುಂದೆ ಸಾಯಿ ಒಂದು ದಾರಿ ಬಿಟ್ಟರೆ ಏನು ಇದ್ದಿಲ್ಲ ಸರ್. ಐ ಆಮ್ ನಾಟ್ ಅನ್ಎಜುಕೇಟೆಡ್, ಐ ಆಮ್ ಆಲ್ಸೋ ಎಜುಕೇಟೆಡ್ ಸರ್. ನಾನು ಡಿಗ್ರಿ ಓದಿದ್ದೀನಿ, ನಾನೇನು ಓದಿಲ್ಲ ಅಂತ ಇಲ್ಲ. ಕುರಾನ್ ತರ್ಜುಮದ ಜೊತೆಗೆ ಓದ್ತೀನಿ ಸರ್, ಕುರಾನು ಇಡೀ ಕುರಾನ್ ತರ್ಜುಮದ ಜೊತೆ ಓದ್ತೀನಿ ಸರ್. 15-20 ಮಕ್ಕಳಿಗೆ ಕುರಾನ್ ಡೈಲಿ ಓದ್ತೀನಿ ನಾನು. ನಾನೇನು ಕುರಾನ್ ಓದಿಲ್ಲ, ಗೊತ್ತಿಲ್ಲ, ಅನ್ಎಜುಕೇಟೆಡ್ ಅವಳು, ಏನು ಗೊತ್ತಿಲ್ಲ ಅಂತ ಅಂದ್ರಿ. ಗಂಡ ಬಿಟ್ಟು ಜಸ್ಟ್ ಒಂದ್ ನಿಮಿಷ ಸೈರ ಒಂದ್ ನಿಮಿಷ ಸೈರ ಒಂದ್ ನಿಮಿಷ ಏನ್ ಹೇಳ್ತೀರಿ ಕುತ್ರ? ಅವರು ಹೇಳ್ತಾ ಇರೋ ತ್ವಲಾಕ್ ಹೇಳಿದ ನಂತರದ ವಿಚಾರ ಅಂದ್ರೆ ತ್ವಲಾಕೆ ಹೇಳಿ ಆಗಿದೆ ಒಂದು ವಿದ್ಯುತ್ ಸೆಕ್ಟರ್ ತಮಾಷೆಗೆ ಮುಟ್ಟಿದ್ರು, ಸೀರಿಯಸ್ ಆಗಿ ಮುಟ್ಟಿದ್ರು, ನಡೆಯುತ್ತೆ. ನನ್ನ ಪ್ರಕಾರ ಸೀರಿಯಸ್ ಕೇಳ್ತೀನಿ. ಸೈರಾ ಬಾನು ಕೇಳ್ತಾ ಇರೋದು, ನೀವು ಇಲ್ಲಿವರೆಗೂ ಹೇಳಿದ್ದೀನಿ ವಿವಿಧ ಹಂತಗಳಿರುತ್ತವೆ. ಅಲ್ಲಿಗೆ ಹೋದಾಗ ಸರ್ ನನ್ನ ಹತ್ರ ಬಂದ್ರೆ ನಾನು ಸಾಲ್ವ್ ಮಾಡಿದ್ದೀನಿ ಎಷ್ಟೋ ಪಾಸಿಬಲಿ. ಎಸ್, ಐ ಅಗ್ರಿ. ಯಾವುದು? ಐ ಅಗ್ರಿ. ತ್ರಿಬಲ್ ಹೇಳುವ ಮುಂಚೆ ಕರೆಕ್ಟ್, ಐ ಅಗ್ರಿ. ನೀವು ಬರಕ್ ಮೊದಲು ಅವನು ಹೇಳಿ ಹೊರಟೋದ ಮೇಲೆ ಯಾರು ಕೇಳದೆ ನನ್ನ ಜೊತೆ ಅಬ್ದುಲ್ ರಶೀದ್ ಸಾದಿ ಅವರು 24 hours ನನಗೆ ಗಾರ್ಡನ್ ನಿಂತ್ಕೋತೀರಾ ನೀವು? ಏನಿಲ್ಲ, ಫುಟ್ಪಾತ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ತಾಳಕ್ ತಾಳಕ್ ತಾಳ ಹೋಗು. ನಾನು ಬಂದು ನಿಮ್ಮ ಹತ್ರ ಹೇಳಿದ್ರೆ ಹೇಳಾಕಂದ್ರೆ ನಾನೇನು ಮಾಡಕ್ಕಾಗಲ್ಲದ್ರೆ ವಾಟ್ ಡಸ್ ಇಟ್ ಮೀನ್? ಕರೆಕ್ಟ್, ವಾಟ್ ಡಸ್ ಇಟ್ ಮೀನ್? ಹಾಗಾದ್ರೆ ತಲಾಕಿನ ಬಗ್ಗೆ ದುರುಪಯೋಗ ಆಗಿದ್ರೆ ಮಹಿಳೆಗೆ ಏನು ಮಾಡೋಕ್ಕಾಗಲ್ಲ, ಬೇರೆ ಮದುವೆ ಆಗ್ಬೇಕು. ರಶೀದ್, ಐ ಹ್ಯಾವ್ ನಥಿಂಗ್ ಅಗೇನ್ಸ್ಟ್ ಆನ್ ಪ್ರೋ. ಕೋರ್ಟ್ ಏನ್ ಹೇಳ್ತಾ ಇದೆ, ತಲಾಕ್ 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 ಅಂತ 3 times ತ್ರಿಬಲ್ ತಲಾಕ್ ಅನ್ನ ಹೇಳ್ಬಿಟ್ಟು ಹೊರಟೋದ ಮೇಲೆ ಏನೂ ಮಾಡಕ್ಕಾಗಲ್ಲ ಅಂತ ಧರ್ಮ ಹೇಳ್ಬಿಟ್ಟು ಕೈ ಚೆಲ್ಕೊಂಡು ಕೂತ್ಕೊಳಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಎ ಇನ್ ಹ್ಯೂಮನ್, ಬಿ ಇಂಪಾಸಿಬಲ್ ಇನ್ ಹ್ಯುಮ್ಯಾನಿಟಿ, ಸಿ ಆಸ್ ಎ ಮ್ಯಾಟರ್ ಆಫ್ ರೈಟ್ ಅವಳ ಹಕ್ಕದು.
ಹಾಗಾಗಿ ಕೋರ್ಟ್ ಮಧ್ಯೆ ಪ್ರವೇಶ ಮಾಡ್ತಾ ಇದೆ. ಒಂದು ವೇಳೆ ಅವನು ತಲಾಖ್ 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 ಅಂತ ಹೇಳಿದ ಮೇಲೂ ಇಲ್ಲ ನೀನು ಮಾಡಿರೋದು ತಪ್ಪು, ಯು ಕೆನಾಟ್ ಡೂ ದಿಸ್ ಅನ್ನೋ ವ್ಯವಸ್ಥೆ ಇದ್ದಿದ್ದಿದ್ರೆ ಈ ಪ್ರಶ್ನೆ ಉದ್ಭವ ಆಗ್ತಿರ್ಲಿಲ್ಲ. ಇವತ್ತು ಯಾತಕ್ಕೆ ಉದ್ಭವ ಆಯಿತು ಸುಪ್ರೀಂ ಕೋರ್ಟಲ್ಲಿ? ಇದು ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ದ ಜಡ್ಜಸ್ ಹ್ಯಾವ್ ಸೆಡ್, ನಾಟ್ ಪಾಸಿಬಲ್ ಇದು, ಇಂಪಾಸಿಬಲ್ ಇದು ಅಂತ ಹಾಗಾಗೆ ಬಂದಿದೆ. ಈಗೇನಾಗತ್ತೆ ಅದು ಬಂದರೆ? ಲೈಂಗಿಕ ಶೋಷಣೆ ಅಲ್ವಾ? ಹಂಡ್ರೆಡ್ ಅಲ್ವಾ? 100% ಯಾವ ಅವಳಿಗೆ ಇವನು ಮಜಾ ಮಾಡಿ ಹೋಗ್ಬಿಟ್ರೆ ಅವಳು ಏನ್ ಮಾಡ್ಬೇಕು? ಹೆಣ್ಣು ಮಗಳು ಫಿಸಿಕಲ್ ರಿಲೇಶನ್ಶಿಪ್ ನ 6 ತಿಂಗಳು 8 ತಿಂಗಳು 1 ವರ್ಷ ಆದ್ಮೇಲೆ ಮರ್ತು ಮುಂದಕ್ಕೆ ಹೋಗ್ತಾಳೆ. ವಾಟ್ ಅಬೌಟ್ ಅವರ್ ಮೆಂಟಲ್ ಕಂಡೀಷನ್? ಅವಳು ಏನ್ ಮಾಡ್ಬೇಕು ಅವಳು? ಈಗ ನಾನು ಹೇಳ್ತಾ ಇದ್ದೀನಿ, ನಾಳೆ ಬರೋ ಕಾನೂನಿಂದ ಎಲ್ಲ ಪರಿಹಾರ ಆಗತ್ತೆ ಅಂತ ಹೇಳಲ್ಲ. ಕಾರಣ ಹಿಂದೂಗಳ ಮ್ಯಾರೇಜ್ಗಳಲ್ಲಿ ಡೈವರ್ಸ್ ಅಪ್ಲಿಕೇಶನ್ಸ್ ಅಲ್ಲೂ ಎಗರಾಡ್ತಾ ಇದ್ದಾರೆ ಗಂಡ ಗಂಡು ಹೆಣ್ಣು 6 ವರ್ಷ 4 ವರ್ಷ 5 ವರ್ಷ 7 ವರ್ಷ ಇನ್ನೂ ದೊಡ್ಡ ಶಿಕ್ಷೆ ಅದು, ಅದು ಇನ್ನೂ ದೊಡ್ಡ ಶಿಕ್ಷೆ. ವಿ ನೀಡ್ ಟು ರಿಫಾರ್ಮ್ ಇಟ್. ಬರೀ ತಲಾಕ್ 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 ರಿಫಾರ್ಮ್ ಮಾಡು ಅನ್ನೋದಲ್ಲ ಇಲ್ಲಿ, ಈ ಸೈಡು ರಿಫಾರ್ಮ್ ಮಾಡ್ಬೇಕೀಗ. ಎಷ್ಟು ಹೆಣ್ಣುಮಕ್ಳು ಅವಳು ವಾಪಸ್ ಮದುವೆ ಆಗುವಂಗಿಲ್ಲ, ಅಲ್ಲಿ ಡೈವರ್ಸ್ ಅಪ್ಲಿಕೇಶನ್ ಸೆಟ್ಲ್ ಆಗಲ್ಲ. ಎಲ್ಲಿದೆ ಸರ್ ರಕ್ಷಣೆ? ಹಾಗಿದ್ರೆ ಎಲ್ಲರೂ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅವಳನ್ನ. ಅದಕ್ಕೆ ಇಲ್ಲ 11 ವರ್ಷ 12 ವರ್ಷ ತಗೊಳ್ತಾ ಇದೆ ಕೇಸ್. ಡೈವರ್ಸ್ ಹಾಗಾಗಿ ತಲಾಕ್ ಹೇಳ್ಬಿಟ್ಟು ಹೊರಟೋದ? ನಾನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ರೆ ನೀವುಗಳು ಆಕೆ ಏನ್ ಮಾಡ್ಬೇಕು ಹೇಳಿ? ಒಂದು ಪ್ರಶ್ನೆ, ಅದಕ್ಕೆ ನಮ್ಗೊಂದು ಮರು ಪ್ರಶ್ನೆ ಕೇಳಿದ್ದೇನೆ ಸರ್. ಏನಂದ್ರೆ ಒಂದು ನನ್ನ ಪತ್ನಿ, ಈಗ ಉದಾಹರಣೆ ಹೇಳ್ತೀನಿ, ನನ್ನ ಪತ್ನಿ ಯಾವುದೇ ರೂಪದಲ್ಲೂ ನನ್ನ ಒಂದ್ ನಿಮಿಷ ಸರ್ ಕೇಳಿ ಸರ್, ನನಗೆ ಅಂದ್ರೆ ಅಲ್ಲ ಯಾವುದೇ ಕಾನೂನಿನಲ್ಲಿ ನಮಗೆ ರಶೀದ್ ಪ್ಲೀಸ್, ಒಂದ್ ನಿಮಿಷ ರಶೀದ್ ಅವರೇ, ಸಹದಿ ಅವರೇ, ನಿಮ್ಮ ಹತ್ರ ಇರುವ ಎಲ್ಲ ಧಾರ್ಮಿಕ ಅನುಭವ ಮತ್ತು ಜ್ಞಾನಕ್ಕೆ ಗೌರವವನ್ನೇ ಕೊಟ್ಟು ನಾನು ಹೇಳ್ತಾ ಇದ್ದೇನೆ. ನಾವು ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಸಮಸ್ಯೆಯನ್ನು ನಮ್ಮ ಧರ್ಮಗುರುಗಳು ಮತ್ತು ನಮ್ಮ ಸಮಾಜದ ಮುಖಂಡರು ಅಲ್ಲಲ್ಲೇ ಜಮಾತ್ನಲ್ಲಿ ಸೇರಿ, ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಆ ಸಮಸ್ಯೆ ಯಾಕೆ ಬಂದಿದೆ ಅನ್ನೋದು ಗೊತ್ತಿರುತ್ತೆ. ಆ ಊರಿನವರಾಗಿರ್ತಾರೆ ಅವರು, ಗಂಡಿನ ಸಮಸ್ಯೆನ ಹೆಣ್ಣಿನ ಸಮಸ್ಯೆನ ಅಂತ ಗೊತ್ತಿರುತ್ತೆ. ನಾವು ಇದನ್ನು ನಮ್ಮ ಶರಿಯತ್ನ ವಿಧಿಯ ಒಳಗಡೆ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತೇಳಿ ಆದರೆ ಈ ಥರದ 100+ ಕೇಸುಗಳು ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗತ್ತೆ. ಆಮೇಲೆ ಭಾರತದ ಸಂವಿಧಾನ ಪರಮೋಚ್ಚವಾದದ್ದು, ಯಾವುದೇ ಒಂದು ಧರ್ಮದ ಯಾವುದೇ ಒಂದು ಅಂಧಶ್ರದ್ಧೆಯ ಕಾನೂನು ಏನಾದರೂ ಆಗಿರಲಿ ಅದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದ್ದರೆ ನಾನಂತೂ ಸಂವಿಧಾನದ ಆಶಯದ ಪರವಾಗಿರ್ತೇನೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಬಹಳ ಮುಕ್ತ ಕಂಠದಿಂದ ಸ್ವಾಗತಿಸ್ತಾ ಇಬ್ಬರು ನ್ಯಾಯಾಧೀಶರು ವ್ಯಕ್ತಪಡಿಸಿದ ಭಿನ್ನ ಮತಗಳನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಕಾನೂನನ್ನು ಮಾಡುವ ಇದನ್ನ ನಾವು ಆಲೋಚನೆ. ಇಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋದೇನೆಂದ್ರೆ, ತಲಾಖ್ ಅನ್ನುವಂತಹ ಅಥವಾ ತ್ರಿವಳಿ ತಲಾಖ್ ಅನ್ನುವಂತಹ ಹುಟ್ಟಿದಂತ ಕಾಲಘಟ್ಟದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ನಾವು ತಲಾಖಲ್ಲಿ ಕನಿಷ್ಠ ಅವಳು ಒಂದು ಮೇಲ್ಮನೆ ಒಂದು ನಿಮಿಷ ಹೇಳ್ತೀನಿ. ತಲಾಖಲ್ಲಿ ಆ ತಾಯಿ 3 ತಿಂಗಳ ಕಾಲ ಸಿಕ್ಕ ಅವಧಿಯಲ್ಲಿ ಯಾರ ಹತ್ರನೂ ನೋವನ್ನು ಹೇಳಿಕೊಳ್ಳುವಂತಹ ಒಂದು ಅವಕಾಶ ಇತ್ತೇನು. ಆದರೆ ತ್ರಿವಳಿ ತಲಾಖಲ್ಲಿ ಅವಳು ಯಾರ ಹತ್ರನೂ ಹೇಳಿಕೊಳ್ಳಕ್ಕಾಗದಿರುವಂತಹ ಸಂಬಂಧವನ್ನು ಒಂದು ಕ್ಷಣದಲ್ಲೇ ಕಟ್ ಮಾಡ್ಕೊಳ್ಳುವಂಥ ಪ್ರಕರಣ ಆಗಿರೋದ್ರಿಂದ ಸಹಜವಾಗಿ ಇದು ಆಘಾತ ಕೊಡ್ತದೆ. ಅವಳು ಬರ್ಡನ್ ಆಗ್ತಾಳೆ, ಏಕಾಂಗಿ ಆಗ್ತಾಳೆ, ಅವಳು ದಿಕ್ಕೇ ತೋಚಲಿಂದ ಆಗ್ತಾಳೆ. ಈ ಅನಿಷ್ಟ ಒಂದು ಉಸಿರಿನಲ್ಲಿ 3 ಬಾರಿ ತಲಾಖ್ ತಲಾಖ್ ಅಂತಂದು ಹೇಳುವಂಥ ಪದ್ಧತಿಯನ್ನು ಸ್ವಾತಂತ್ರ್ಯ ನಂತರದ ನಮ್ಮಿಷ್ಟು ಕಾನೂನುಗಳು ಈ ಆಧುನೀಕರಣ ಈ ವಿಜ್ಞಾನವನ್ನು ಒಪ್ಕೊಂಡಿರುವಂಥ ಸಂದರ್ಭದಲ್ಲಿ ಮತ್ತೆ ಅದು ಬೇಕು ಅದು ಸರಿ ಅನ್ನುವಂಥದ್ದು ಹೇಳೋದಿದೆಯಲ್ಲ, ನಿಜವಾದಂಥ ಧರ್ಮವಾಗಿ ಅನಿಸ್ಕೊಳ್ಳೋದಿಲ್ಲ. ಧರ್ಮ ತನ್ನನ್ನು ತನ್ನೊಳಗಡೆ ಅದು ರಿಫಾರ್ಮ್ಸ್ ಮಾಡ್ಕೊಳ್ಬೇಕು. ಸೇಮ್ ಟೈಮ್ ಧರ್ಮ ಮತ್ತು ನಮ್ಮ ಸಾಮಾಜಿಕ ನಡವಳಿಕೆಗಳು ನಮ್ಮ ದೇಶದ ಕಾನೂನಿಗೆ ಪೂರಕವಾಗಿರಬೇಕು. ಆ ಕಾನೂನು ಎಲ್ರಿಗೂ ಜೀವಿಸುವಂತಹ ಘನತೆಯ ಬದುಕನ್ನು ಕಟ್ಟಿಕೊಡುವಂಥ ಅವಕಾಶಗಳನ್ನು ಕೊಟ್ಟಿದ್ದಾವೆ. ಅದರ ನೀತಿಯನ್ನು ಪಾಲಿಸೋದಕ್ಕೆ ಧರ್ಮಗುರುಗಳು ಧರ್ಮ ಸಂಸ್ಥೆಗಳು ನಾಗರಿಕರು ರಾಜಕೀಯ ಪಕ್ಷಗಳು ನಡ್ಕೊಳ್ಬೇಕು. ಇಲ್ಲಿ ಪ್ರಶ್ನೆ ಇರೋದೇನೆಂದರೆ ಆತಂಕಗಳನ್ನು ಬೇರೆ, ನಮಗೆ ಕಾನೂನು ಮಾಡೋರ ಬಗ್ಗೆ ಆತಂಕಗಳಿದ್ದಾಗ ನಾವು ಪಬ್ಲಿಕಲ್ಲಿ ಚರ್ಚೆ ಆಗಲಿ ಅದೊಂದು ಕರಡಾಗಿ ಬರಲಿ ಅನಂತರದಲ್ಲಿ ಅದರಲ್ಲಿ ತಪ್ಪು ಅಭಿಪ್ರಾಯಗಳಿದ್ರೆ ಅದನ್ನು ನಾವು ಇನ್ನೊಂದ್ಸಲ ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಇವತ್ತು ಕೊಟ್ಟಂತ ತೀರ್ಪನ್ನ ಸರ್ಕಾರದ ತೀರ್ಪನ್ನ ಸುಪ್ರೀಂ ಕೋರ್ಟ್ ತೀರ್ಪನ್ನ ನಾವು ಸ್ವಾಗತಿಸಬೇಕು ಅದನ್ನು ಚರ್ಚೆ ಮಾಡೋಣ. ಒಂದು ಮಹಿಳೆಯರು ಅಷ್ಟೇ ಅಲ್ಲದೆ ಇಡೀ ನಾಡಿಗೆ ಪೂರಕವಾಗಿರುವಂತ ಕಾನೂನನ್ನು ರೂಪಿಸೋದಕ್ಕೆ ಇದನ್ನು ಸರ್ಕಾರ ಬಳಸಿ ಅಂತ ಒತ್ತಾಯ ಮಾಡೋಣ. ಶ್ರೀ ಅನಂತ ನಾಯ್ಕ್ ಅವರು, ಥ್ಯಾಂಕ್ ಯು. ಶ್ರೀ ಮುನವರ್ ಹುಸೇನ್ ಮತ್ತು ಶ್ರೀ ಅಬ್ದುಲ್ ರಶೀದ್ ಸಹದಿ.
ಸೊ ನೈಸ್ ಆಫ್ ಯು ಮೂರು ಜನಕ್ಕೆ ಥ್ಯಾಂಕ್ಸ್. ಪೂರ್ವಗ್ರಹ ಪೀಡಿತ ಕಾನೂನು ಬಗ್ಗೆ ಮಾತನಾಡ್ತಾ ಇದ್ರಿ, ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಅಲ್ಲಿ ಸೋಲೆಬೆಲೆ ಅವರು ಕಾಯ್ತಾ ಇದ್ದಾರೆ, ಅವರ ಒಪಿನಿಯನ್ ನಾನು ತಗೋಬೇಕು. ಯಾವ ಪೂರ್ವನಾರು ಇರಲಿ ಯಾವ ಗ್ರಹನಾರು ಇರಲಿ, ನನ್ನ ಪಾಯಿಂಟಲ್ಲಿ ವೈ ಶುಡ್ ಎ ಗೌರ್ಮೆಂಟ್ ಫಿಯರ್ ಇಫ್ ಇಟ್ ಈಸ್ ಡಿಸ್ಪ್ಯಾಷನೇಟ್. ನಾನು ನಿಷ್ಪಕ್ಷಪಾತವಾದ ಒಂದು ಕಾನೂನು ಜಾರಿಗೆ ತರ್ತಾ ಇದ್ದೀನಿ ಅಂದಾಗ ನೋಡುವವರು ಸಾವಿರ ಕಣ್ಣಲ್ಲಿ ನೋಡಲಿ. ಏನೀಗ ಅಂತಿಮವಾಗಿ ಮತ್ತೆ ಅದೇ ನ್ಯಾಯಾಲಯಗಳ ವ್ಯಾಪ್ತಿಗೆ ಹೋಗೋದು ಚಾಲೆಂಜ್ ಆಗಬೇಕು, ಬೇರೆ ದಾರಿನೇ ಇಲ್ಲ. ಅದರಲ್ಲಿ ನೀವು ಎ ಬರೆದ್ರೂ ಹೇಳ್ತಾರೆ, ಬಿ ಬರೆದ್ರೂ ಹೇಳ್ತಾರಪ್ಪ ಈ ಕಾಲದಲ್ಲಿ. ಹಾಗಾಗಿ ಲೆಟ್ ಅಸ್ ವೆಯ್ಟ್ ಆ್ಯಂಡ್ ಹ್ಯಾಂಗ್ ಕಾಯೋಣ, ಒಂದು ಸ್ವಲ್ಪ ದಿನ ಅಂತ ಕಾಣುತ್ತೆ. ಆ ಕಾನೂನಿಗೆ ಆರು ತಿಂಗಳ ಕಾಲ ಬರುತ್ತೆ. ಶ್ರೀ ಚಕ್ರವರ್ತಿ ಸೂಲೆಬೆಲೆ ಅವರು ನಮ್ಮ ಜೊತೆ ಇದ್ದಾರೆ, ನೀವು ಪೇಷೆಂಟಿಂದ ಇದ್ದೀರಿ. ಈ ವಿರಾಮ ಆದ ತಕ್ಷಣ ಮೊದಲನೇ ನಿಮ್ಮ ಅಭಿಪ್ರಾಯ ಪಡ್ಕೋತೀನಿ, ಆದರೆ ಅದಕ್ಕೆ ಮೊದಲು ಇಲ್ಲಿಯವರೆಗೆ ನನ್ನ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಂಥ ಶ್ರೀ ಮುನವರ್ ಹುಸೇನ್, ಪರ್ಟಿಕ್ಯುಲರ್ಲಿ ಶ್ರೀ ಅಬ್ದುಲ್ ರಶೀದ್ ಸಹದಿ, ನಿಮ್ಮ ಅಧ್ಯಯನದ ಆಳ ನನಗೆ ಅರ್ಥವಾಗ್ತಾ ಇದೆ, ಅದನ್ನು ಪೂರ್ಣವಾಗಿ ನನಗೆ ಬಳಸ್ಕೊಳ್ಳೋಕ್ಕಾಗಿಲ್ಲ ಅಂತ ಕಾಣುತ್ತೆ. ಇನ್ನು ಭಾಳ ಅದ್ಭುತವಾಗಿ ಸಮರೈಸ್ ಮಾಡಿದ್ರು ಶ್ರೀ ಅನಂತ್ ನಾಯಕ್ ಅವರು, ವಕೀಲರು, ಬ್ರಿಲಿಯಂಟ್ಲಿ ಸಮರೈಸ್. ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು. ತಲಾಖ್ ಬ್ಯಾನ್ ಸುಪ್ರೀಂ ಕೋರ್ಟಿನ ತೀರ್ಪಿನ ಹಿನ್ನೆಲೆಯಲ್ಲಿ ನಡೆಯುತ್ತಿರುವಂತಹ ಈ ಚರ್ಚೆಯಲ್ಲಿ ಭಾಗವಹಿಸಲು ಹೊಸ ಅತಿಥಿಗಳು ನನ್ನ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಶ್ರೀ ಬಿ ಎಲ್ ಶಂಕರ್ ಕಾಂಗ್ರೆಸ್ ಪಕ್ಷದಿಂದ, ನಮಸ್ಕಾರ ಸರ್, ತಮಗೆ ಸ್ವಾಗತ. ಶಾಫಿ ಸಹದಿ ಮುಸ್ಲಿಂ ಧಾರ್ಮಿಕ ಚಿಂತಕರು ಮತ್ತು ಅಧ್ಯಯನ ಮಾಡಿರುವಂಥವರು ಮುಖಂಡರು, ನಮಸ್ಕಾರ, ತಮಗೆ ಸ್ವಾಗತ. ಉಸ್ಮಾನ್ ಶ್ರೀ ಉಸ್ಮಾನ್ ಹೈಕೋರ್ಟಿನ ನ್ಯಾಯವಾದಿಗಳು, ಅವರು ಕೂಡ ನನ್ನ ಜೊತೆ ಸೇರಿಕೊಂಡಿದ್ದಾರೆ, ತಮಗೂ ಕೂಡ. ಅಫ್ಕೋರ್ಸ್ ತೇಜಸ್ವಿನಿ ಅವರು ನನ್ನ ಜೊತೆ ಇದ್ದಾರೆ, ಮತ್ತು ನನ್ನ ಗೆಳೆಯರಾಗಿರುವಂತಹವರು ಕೂಡ ನಮ್ಮ ಜೊತೆನೆ ಉಳ್ಕೊಂಡಿದ್ದಾರೆ. ಹನೀಫ್ ಪ್ಲೀಸ್. ಆಲ್ ರೈಟ್. ಅತ್ತ ಚಕ್ರವರ್ತಿ ಸೂಲಿಬೆಲೆ ಅವರು ಬೆಳಗಾವಿಯಿಂದ ನನ್ನ ಜೊತೆ ಇದ್ದಾರೆ, ಅವರ ಫಸ್ಟ್ ಕಾಮೆಂಟನ್ನು ತೆಗೆದುಕೊಳ್ಳಬೇಕು, ತೆಗೆದುಕೊಂಡ ನಂತರ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಬೆಳಗಾವಿಯಲ್ಲಿ ಕೂತ್ಕೊಂಡಿದ್ದೀರಿ ನೀವು, ನಿಮ್ಮ ಮೊದಲನೆಯ ಕಾಮೆಂಟ್, ಇವತ್ತಿನ ಈ ತಲಾಖ್ ಬ್ಯಾನ್ ತೀರ್ಮಾನ ಭಾರತದ ಚಿಂತನೆ ಅಥವಾ ಧಾರ್ಮಿಕ ವ್ಯವಸ್ಥೆಯ ಮೇಲೆ ಏನು ಪರಿಣಾಮ ಬೀರ್ಬೋದು? ಭಾರತದ ಚಿಂತನೆ ಧಾರ್ಮಿಕ ವ್ಯವಸ್ಥೆ ಮೇಲೆ ಏನು ಪರಿಣಾಮ ಬೀರುತ್ತೋ, ಆದರೆ ಧಾರ್ಮಿಕ ಚಿಂತನೆಗೆ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡುವಷ್ಟರ ಮಟ್ಟಿಗೆ, ಹೌದು ಅಲ್ಲ, ಒಟ್ಟಾರೆ ಓಪನ್ ಆಗಿ ಕೆಲವು ವಿಚಾರಗಳನ್ನು ಚರ್ಚೆ ಮಾಡುವಷ್ಟು ಧೈರ್ಯವನ್ನಂತೂ ತೋರಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತ. ಕಳೆದ 7-8 ತಿಂಗಳಲ್ಲಿ ಬಹುಶಃ ಶಾಬಾನೋ ಕೇಸ್, ರಾಜೀವ್ ಗಾಂಧಿ ಇದ್ದಾಗ ಏನು ನಡೆದಿತ್ತು, ಅದಾಗ್ಲಿಂದ ಇಲ್ಲಿವರೆಗೂ ಕೂಡ ಯಾರೂ ಕೂಡ ಓಪನ್ ಆಗಿ ಇಂಥ ವಿಚಾರವನ್ನು ಮಾತನಾಡಬಾರದು, ಮಾತಾಡಿದರೆ ಗಲಾಟೆ ಆಗ್ಬಿಡತ್ತೆ, ಹಾಗಾಗತ್ತೆ ಹೀಗಾಗತ್ತೆ ಎನ್ನುವ ವೇಳೆಗೆ ಈ ದೇಶದಲ್ಲೊಂದು ಹೊಸ ಪರ್ವಕಾಲ ಇದೆ. ಅದೇನು ಅಂತಂದರೆ ಈ ಥರದ ವಿಚಾರಗಳನ್ನು, ಅದು ಹೆಣ್ಮಕ್ಳ ಮೇಲಾಗ್ತಾ ಇರುವಂಥ ಅತ್ಯಾಚಾರಗಳು, ಹೆಣ್ಮಕ್ಳ ಮೇಲಾಗ್ತಾ ಇರುವಂಥ ಈ ಥರದ ಚರ್ಚೆ, ಅದು ಧಾರ್ಮಿಕ ಚೌಕಟ್ಟನ್ನು ಮೀರಿ ಆಚೆ ಬಂದು ನ್ಯಾಯದ ಚೌಕಟ್ಟಿಗೆ ಬಂದು ನಿಂತ್ಕೊಂಡು ಚರ್ಚೆಗೆ ಬಂದಿರೋದು ಬಹಳ ಸಂತೋಷದ ಸಂಗತಿ. ಅಂಡ್ ಆಸ್ ಎಕ್ಸ್ಪೆಕ್ಟೆಡ್ ಈ ತರದ ಒಂದು ವರ್ಡಿಗೆ ಬರುತ್ತೆ ಅಂತ ಬಹುಶಃ ಕಳೆದ 7-8 ತಿಂಗಳಿಂದ ಎವ್ರಿವನ್ ನ್ಯೂ ಇಟ್. ಆದ್ರೆ ಒಂದೇ ಒಂದು ನನಗನ್ಸೋದು, 5 ಜನ ನ್ಯಾಯಮೂರ್ತಿಗಳೇನು ಕೂತಿದ್ದಾರೆ, 5 ಜನ ಜಡ್ಜಸ್ ಏನು ಕೂತಿದ್ರು, ಯುನಾನಿಮಸ್ ಆಗಿ ಇದನ್ನು ಕೊಟ್ಟಿದ್ದಿದ್ರೆ ಬಹುಶಃ ಬಹಳ ಸಂತೋಷ ಆಗಿರ್ತಿತ್ತು. ಬಿಕಾಸ್ ನಾನು ಅದರ ಟೋಟಲ್ ರಿಪೋರ್ಟ್ ಅನ್ನು ಓದಿದ್ದೀನಿ, ಜಡ್ಜ್ಮೆಂಟ್ ಕಾಪಿ ನನ್ನ ಹತ್ರ ಇದೆ. ಆ ಜಡ್ಜ್ಮೆಂಟ್ ಕಾಪಿನ ಓದಬೇಕಾದ್ರೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ವತಃ ಮುಸಲ್ಮಾನರಲ್ಲೇ ಈ ತರದ ತ್ರಿವಳಿ ತಲಾಖ್ ಪದ್ಧತಿಯನ್ನ ಎಲ್ಲರೂ ವಿರೋಧಿಸ್ತಾರೆ. ಹನ್ಫಿ ಗ್ರೌಂಡ್ ನಲ್ಲಿರುವಂತ ಕೆಲವರು ಮಾತ್ರ, ಯಾರು ಹನ್ಫಿ ಸ್ಕೂಲ್ ಆಫ್ ಥಾಟ್ ಅನ್ನ ಬಳಸ್ತಾರೋ ಅವರಲ್ಲಿ ಮಾತ್ರ ಕೆಲವರು ಇದನ್ನ ತುಂಬಾ ಸ್ಟ್ರಾಂಗ್ ಆಗಿ ಇದನ್ನ ಬಳಸಬೇಕು ಅಂತ ಹೇಳ್ತಾರೆ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾಗ್ಯೂ ಕೂಡ 5ರಲ್ಲಿ 3 ಜನ ಮಾತ್ರ ಇದಕ್ಕೆ ಒಪ್ಪಿಗೆ ಕೊಡೋದು, ಇನ್ನಿಬ್ರು ಬೀಂಗ್ ಸಿಜೆಐ ಇದನ್ನ ವಿರೋಧಿಸೋದು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾವ ತರದ ಚಿಂತನೆ. ನೀವು ಬೆಳಗ್ಗೆ ನನಗೆ ಆರಂಭದಲ್ಲಿ ಕೇಳಿದಾಗ ಚಿಂತನಾ ಲಹರಿ ಬದಲಾಗಿದೆಯಾ ಅಂತ ಕೇಳಿದ್ರೆ, ಸಿಜೆಐ ಅವರೇ ಇನ್ನೂ ಕೂಡ ಇದನ್ನ ಅನುಮೋದಿಸ್ಲಿಕ್ಕೆ ಇದಾರೆ ಅಂತಂದ್ರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದು. ಬಹುಶಃ ಯುನಾನಿಮಸ್ ಆಗಿದ್ರೆ ಬಹುಶಃ ಇನ್ನೂ ಹೆಚ್ಚು ಖುಷಿಯಾಗಿರ್ತಿತ್ತು, ಮತ್ತೆ ಇದಕ್ಕೆ ಬೇಕಾಗಿರುವಂತ ಮೂಲ ದ್ರವ್ಯ ಸಿಕ್ಕಿರ್ತಿತ್ತು ಅಂತ ನನಗನ್ಸುತ್ತೆ. ಯುನಾನಿಮಸ್ ಆಗಾದ್ರೆ ಖುಷಿಯಾಗಿರ್ತಿತ್ತು ಅನ್ನೋದಕ್ಕಿಂತ, ಡೆಮೋಕ್ರೆಟಿಕ್ ಪ್ರಾಸೆಸ್ ಅಲ್ಲಿ ಭಿನ್ನಾಭಿಪ್ರಾಯಗಳಿಗಾಗೋದಕ್ಕೆ ಜಾಗ ಕೊಡದೆ ನಾವು ಮುಂದಕ್ಕೆ ಹೋಗ್ಬೋದು ಅನ್ನೋ ಸ್ಟ್ರೆಂತ್ ಅನ್ನು ತೋರಿಸುತ್ತೆ ಅಂತ ಯಾಕೆ ಕೇಳಲ್ಲ? ಯಾರಿಗೂ ಖುಷಿಯಾಗುತ್ತೆ. ವಿಚಾರಕ್ಕೆ ಡೆಮೋಕ್ರೆಟಿಕ್ ಪ್ರೊಸೆಸ್ ಅಂತ ಸರ್, 1 ನಿಮಿಷ, ಯಾವ ವಿಚಾರಕ್ಕೆ ಡೆಮೋಕ್ರೆಟಿಕ್ ಪ್ರೊಸೆಸ್ ಅಂತ? ಒಂದು ಹೆಣ್ಣು ಮಗುವನ್ನ 3 ಸಲ ತಲಾಖ್ ಹೇಳಿದ ಮಾತ್ರಕ್ಕೆ ಯಾವುದನ್ನ ತಲಾಖೆ ಬಿದ್ದತ್ತಂತ ಕರೆದು ಅದನ್ನ ಅನೇಕ ಮುಸಲ್ಮಾನರೇ ಒಪ್ಪೋದಿಲ್ವೋ ಅದನ್ನ ಆದಷ್ಟು ಬೇಗ ತೊಡಿಬೇಕು ಅಂತ ಹೇಳ್ತಾರೋ ಅಂತ ತಲಾಖೆ ಬಿದ್ದತ್ತನ್ನ, ಟ್ರಿಪಲ್ ತಲಾಖ್ ಅನ್ನ ಇವ್ರು ಏಕಾಏಕಿ ಅದನ್ನ ನಾನು ಒಪ್ಪಬಹುದು ಇದಿರಬಹುದು ಅನ್ನೋದೇ ಇದು ಪ್ರಜ್ಞಾವಂತಿಕೆಯ ಚಿಂತನೆ ಅಲ್ಲ ಅಂತ ನನಗನ್ಸೋದು. ಈ ವಿಚಾರದಲ್ಲಿ ನಾನು ಡಿಸೆಂಟ್ ನೋಟ್ ಅನ್ನ ಯಾವತ್ತೂ ಗೌರವಿಸ್ತೀನಿ, ಅದಿರಬೇಕು. ಆದ್ರೆ ಈ ವಿಚಾರದಲ್ಲಿ ಇವತ್ತು ನೀವೇ, ನಾನು ಆಗ್ಲಿಂದ ಡಿಸ್ಕಸ್
ಡಿಸ್ಕಷನ್ ಕೇಳ್ತಾ ಇದ್ದೆ, ನೀವು ಕೂಡ ಹೇಳ್ತಿದ್ರಿ ಇದು ಅನ್ಅಕ್ಸೆಪ್ಟಬಲ್ ಅಟ್ ಎನಿ ಕಾಸ್. ಒಂದು ಹೆಣ್ಮಗು ನೀವು ಮಾತಾಡ್ಸಿದ್ರಿ, ಶಾಯಿರಾ ಬಾನೋ ಶಿವಮೊಗ್ಗದಿಂದ ಮಾತಾಡಿದ್ರು, ಇನ್ನೊಬ್ಬ ಶಾಯಿರಾ ಬಾನೋ ಈ ಕೇಸ್ ಹಾಕಿದ್ರು, ಶಾಬಾನೋ ಹಿಂದೆ ಒಂದ್ಸಲ ಕೇಸ್ ಹಾಕಿದ್ರು, ಇದೇ ತರ ಇವೆಲ್ಲದರ ಆಧಾರದ ಮೇಲೆ ನೋಡಿದಾಗ ಯಾವ ಕಾರಣಕ್ಕೂ ಹ್ಯೂಮನ್ ಆಗಿಲ್ಲದಂತ ಇದನ್ನ ನಾವು ಡಿಸೆಂಟ್ ನೋಟಲ್ಲೂ ಕೂಡ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ. ಪ್ರಜ್ಞಾವಂತಿಕೆಯನ್ನ ತೋರಿಸಬಲ್ಲಂತ ಜಡ್ಜ್ಗಳೇ ಈ ತರದ ನಿಮ್ಮ ಆಲೋಚನೆ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲೋ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನನಗನ್ಸೋದು. ಪೂರ್ಣ ಪ್ರಮಾಣದಲ್ಲಿ ಇವತ್ತೇನ್ ಜಡ್ಜ್ಮೆಂಟ್ ಸಿಕ್ಕಿದ್ಯೋ ವೆರಿ ಹ್ಯಾಪಿ, ಬಹಳ ಒಳ್ಳೇದು. ಈ ತರದ ನನ್ಗೆ ಒಂದ್ ಸಂತೋಷ ಏನು ಅಂತಂದ್ರೆ ಈ ಒಂದು ಜಡ್ಜ್ಮೆಂಟ್ ನೊಂದಿಗೆ ನಿಕಾ ಹಲಾಲ ಪೂರ್ತಿ ಬ್ಯಾನ್ ಆಗ್ಬೇಕು. ಯಾಕಂದ್ರೆ ನಿಕಾ ಇವತ್ತು ಟ್ರಿಪಲ್ ತಲಾಖ್ ಹೋಯ್ತು ಅಂತಂದ್ರೆ ಅದ್ರ ಜೊತೆಗೆ ಪುಂಡರು ಮಾಡ್ತಾ ಇದ್ದ. ಇತ್ತೀಚೆಗೆ ಒಂದು ಪತ್ರಿಕೆ ಏನ್ ರಿಲೀಸ್ ಮಾಡ್ತೋ ನಿಕಾ ಹಲಾಲ ಕುರಿತಂತೆ ಕೆಟ್ಟ ವರದಿ, ಅದನ್ನು ಓದಿದ ಎಂತವನು ಕೂಡ ಕಣ್ಣೀರಿಡಬೇಕು. ಆ ತರದ ಪರಿಸ್ಥಿತಿ ಇತ್ತು. ನಿಕಾ ಹಲಾಲ ಹೋಗುತ್ತೆ, ಇದ್ರ ಜೊತೆಗೆ ಪಾಲಿಗಮಿ ಕೂಡ ಸಹಜವಾಗಿಯೇ ಬ್ಯಾನ್ ಆಗುವಂತ ಸ್ಥಿತಿಗೆ ಬರುತ್ತೆ, ವಿಚ್ ಆರ್ ವೆರಿ ಗುಡ್. ಇದು ಹೆಣ್ಮಕ್ಕಳ ದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠ, ಮತ್ತು ರಾಷ್ಟ್ರವಾಗಿ ನಾವೇನ್ ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ ಆ ದೃಷ್ಟಿಯಿಂದ ಕಾನೂನು ದೊಡ್ಡದ್ದು, ಉಳಿದೆಲ್ಲದಕ್ಕಿಂತಲೂ ಹೆಚ್ಚು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗಿದೆ ಅಂತ ನನಗೆ ಅನ್ಸುತ್ತೆ. ಆಲ್ ರೈಟ್, ಶ್ರೀ ಚಕ್ರವರ್ತಿ ಸೋಲೆಬೆಲೆ ಒನ್ಸ್ ಕಾಮೆಂಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಬಟ್ ಒಂದಂತೂ ನಿಜ, ನಾನು ಆಗಲೇ ಆರಂಭದಲ್ಲಿ ಇದನ್ನ ಹೇಳ್ತಾ ಇದ್ದೆ, ಇದು ಇಲ್ಲಿಗೆ ಎಂಡ್ ಆಗಲ್ಲ, ನೆಕ್ಸ್ಟ್ ಎಕ್ಸ್ಟೆಂಡೆಡ್ ವರ್ಷನ್ಸ್ಗಳು ಓಪನ್ ಅಪ್ ಆಗತ್ತೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತ. ಅದು ಪಾಸಿಬಲಿ ಬಹುಪತಿತ್ವದ ವಿಚಾರಗಳಿರಬಹುದು, ಪಾಸಿಬಲಿ ಆಸ್ತಿ ಹಕ್ಕುಗಳ ವಿಚಾರಗಳಿರಬಹುದು, ಪಾಸಿಬಲಿ ಮಕ್ಕಳ ಮೇಲಿನ ಸ್ವಾಮ್ಯ ಯಾರಿಗಿದೆ ಆ ಹಕ್ಕು, ತಂದೆ ತಾಯಿ ಈ ಥರದ ವಿಚಾರಗಳು ಬಂದಾಗ ಅಂತ ಅನ್ನೋದಿರಬಹುದು. ಈ ರೀತಿಯ ಹಲವಾರು ನ್ಯೂವರ್ ಸೋಷಿಯಲ್ ರಿಫಾರ್ಮ್ಸ್ ಇನ್ಸೈಡ್ ದ ಕಮ್ಯುನಿಟಿಗೆ ಓಪನ್ ಅಪ್ ಆಗ್ಬೋದು, ಆಗತ್ತೆ ಅಂತ ಅನ್ಸತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಅದು ಹೆಂಗಾಗತ್ತೆ ಅನ್ನೋದು ನನಗಿನ್ನೂ ಗೊತ್ತಾಗ್ತಾ ಇಲ್ಲ. ನ್ಯಾಯಾಲಯಕ್ಕೆ ವಾಪಸ್ ಬಂದಾಗತ್ತೋ ಅಥವಾ ಒಳಗಡೆ ಧರ್ಮದ ಒಳಗಡೆನೇ ಅಂತಹ ಪ್ರಕ್ರಿಯೆಗಳೇನಾದ್ರು ಪ್ರಾರಂಭವಾಗಬಿಡತ್ತೋ ಅನ್ನೋದು ನನಗಿನ್ನೂ ಅರಿವಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಎಕ್ಸಾಕ್ಟ್ಲಿ ಯು ಆರ್ ಸೇಯಿಂಗ್ ಇಟ್, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಎಸ್ ಎಸ್ ಚಕ್ರವರ್ತಿ ಪ್ಲೀಸ್. ಸರ್ ಏನಿಲ್ಲ, ಇದು ಬಹಳ ಏನಂತಂದ್ರೆ ಇಸ್ಲಾಂನಲ್ಲಿ ಒಂದು ಪರಿವರ್ತನೆಯ ಪ್ರಾಸೆಸ್ ಏನು ಶುರುವಾಗಿದೆ. ನಾನು ಈ ಕೋರ್ಟ್ ಕೇಸ್ ಹಾಕಿದವ್ರು ನೋಡ್ತಾ ಇದ್ದೆ, ಭಾರತೀಯ ಮುಸ್ಲಿಂ ಮಹಿಳಾ ಸಂಘ ಅಂತ ಹೇಳ್ಕೊಂಡು ಅವರೊಂದು ಕೇಸ್ ಏನು ಹಾಕಿದ್ದಾರೆ ಈ ಕೇಸಲ್ಲಿ ಸೇರಿಕೊಂಡು. ಈ ಆಂತರಿಕವಾದ ಪ್ರೊಸೆಸ್ ನನ್ಗೆ ಯಾವಾಗ್ಲೂ ಅನ್ಸೋದು, ಯಾವತ್ತು ಒಂದು ಸಮಾಜದಲ್ಲಿ ಹೆಣ್ಮಕ್ಳು ಹೋರಾಟಕ್ಕೆ ಬಂದು ನಿಂತ್ಕೊಳ್ತಾರೋ ಆಗ ಆಂತರಿಕ ಶುದ್ಧಿ ಶುರುವಾಗುತ್ತೆ ಅಂತ. ಇದು ಮೇ ಬಿ ಇನ್ ಸತಿ ಪದ್ಧತಿ ಕಾಲದಲ್ಲೂ ಇರಬಹುದು, ಅಥವಾ ವಿಧವಾ ಹೆಣ್ಮಕ್ಳಿಗೆ ನಾವು ನಡೆಸ್ಕೊಳ್ತಾ ಇರುವಂತ ರೀತಿ ಹಿಂದೂ ಪಂಥದಲ್ಲಿ ಹಿಂದೂ ಧರ್ಮದಲ್ಲಿ ಇರುವಾಗಲೂ ಕೂಡ ಈ ತರದ ಚಟುವಟಿಕೆಗಳು ಹೆಣ್ಮಕ್ಳು ಕೈಗೆತ್ತಿಕೊಂಡಿದ್ದಾಗ ಒಂದು ಆಂತರಿಕವಾದ ಪ್ರೊಸೆಸ್ ಶುರುವಾಗಿಯೇ ಎಲ್ಲವೂ ರಿಫಾರ್ಮೇಷನ್ ಬರೋದು. ಆ ದೃಷ್ಟಿಯಿಂದ ನೋಡಿದ್ರೆ ಈಗ ಹೆಣ್ಮಕ್ಳು ಏನ್ ಮುಂದೆ ಬಂದಿದ್ದಾರೆ, ಒಂದು ಶಿವಮೊಗ್ಗದ ಹೆಣ್ಮಗಳು ನೀವು ಪಬ್ಲಿಕ್ ಟಿವಿನಲ್ಲಿ ಮಾತಾಡ್ತಿರುವಾಗ ಕೇಳಿದಾಗ ಬಹಳ ಖುಷಿ ಅನಿಸ್ತಿತ್ತು. ಯಾಕೆಂದ್ರೆ ಯಾವ ಪಂಥದಲ್ಲಿ ಹೆಣ್ಮಕ್ಳು ಮಾತಾಡೋದೇ ಕಷ್ಟ ಅಂತಿತ್ತೋ ಅದನ್ನು ಮುಂದಕ್ಕೆ ಬಂದು ಈ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ತಾರೆ ಅಂತಂದ್ರೆ ಈ ಸಮಸ್ಯೆಗೆ ಒಂದು ಆಂತರಿಕವಾದ ಪರಿಹಾರ ಖಂಡಿತವಾಗಿಯೂ ಸಾಧ್ಯ ಇದೆ. ಚಕ್ರವರ್ತಿ ಸುಲಿಬೆಲೆ ಥ್ಯಾಂಕ್ ಯು. ನಾನಾಗಲೇ ಇನ್ನು ಆ ಪಾಯಿಂಟ್ ಮಾತ್ರ ಹೇಳಿದೆ, ಯಾಕಂದ್ರೆ ಸಾಹಿರ ನನಗೆ ಶಿವಮೊಗ್ಗದಲ್ಲಿ ಕುಳಿತಿರೋ ಸಾಹಿರ ಅಷ್ಟೇ ಅಲ್ಲ, ಅದೇ ಪೆಟಿಷನ್ ಹಾಕಿದ್ದಂಥ ಸಾಹಿರ ಸಮೇತ ಎಲ್ಲರೂ ಕೂಡ ನನಗೊಂಥರ ದೊಡ್ಡ ಹೀರೋಗಳ ಥರ ಕಾಣಿಸ್ತಾ ಇದ್ರು ಇವತ್ತು. ಕಾರಣ ತಲಾಖ್ ಬ್ಯಾನ್ ಮಾಡಿಸಿದ್ದು ಇದಕ್ಕಲ್ಲ. ನಾನಾಗಲೇ ಹೇಳ್ತಿದ್ದೆ, ವೆರಿ ಡಿಫಿಕಲ್ಟ್ ಟು ಫೈಂಡ್ ವುಮನ್ ಈ ಕಮ್ಯುನಿಟಿನಲ್ಲಿ ಅಷ್ಟು ಸುಲಭವಾಗಿ ಬಂದು ನಿಂತ್ಕೊಂಡು ಈ ರೀತಿ ವಿಚಾರಗಳನ್ನು ಚರ್ಚೆಗೆ ಇಳಿಯುವಂಥವರಲ್ಲ ಸಾಮಾನ್ಯವಾಗಿ ನಾನು ಹೇಳ್ತಿರೋದು. ಎಕ್ಸೆಪ್ಟ್ ಎಕ್ಸ್ಟ್ರೀಮ್ಲಿ ಆರ್ಟಿಕ್ಯುಲೇಟ್ ಆಗಿರಬಹುದಂತ ಹೈಲಿ ಎಜುಕೇಟೆಡ್ ಇರುವಂಥ ಹೆಣ್ಣುಮಕ್ಕಳುಗಳು ಬೇರೆ ಬೇರೆ ವಿಚಾರಗಳಿಗೆ ಬರೋದು ಉಂಟು, ರಾಜಕಾರಣದಲ್ಲಿರ್ಬೋದು, ಮತ್ತೊಂದರಲ್ಲಿರ್ಬೋದು, ಮಗದೊಂದರಲ್ಲಿರ್ಬೋದು, ಬಟ್ ಇದರಲ್ಲಿ ಕಡಿಮೆ. ಐ ವಾಸ್ ವೆರಿ ಸರ್ಪ್ರೈಸ್, ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯ ಕ್ಯಾಂಪಸ್ ಒಳಗಡೆಯ ಇಂಟರ್ವ್ಯೂಗಳನ್ನು ನಾನು ನೋಡ್ತಾ ಇದ್ದೆ ಹೆಣ್ಮಕ್ಕಳದ್ದನ್ನು. ಇಟ್ ವಾಸ್ ಅನ್ಬಿಲೀವಬಲ್ ಆ್ಯಂಡ್ ಅಮೇಝಿಂಗ್. ನನಗೆ ಅವ ಹೆಣ್ಮಕ್ಳು ಆರ್ಟಿಕ್ಯುಲೇಟ್ ಮಾಡ್ತಾ ಇದ್ದಿದ್ದನ್ನು ನೋಡ್ತಾ ಇದ್ರೆ, ನಾನು ಸಿಂಪಲ್ ಬೇಸಿಕ್ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಿದ್ರು ಆ ಹೆಣ್ಮಕ್ಳು. ಪಾಸಿಬಲಿ ಎಸ್ ಚಕ್ರವರ್ತಿ ಸುಲಿಬಿಲೆ, ಎಲ್ಲರ ಮನೆಗಳು ಉದ್ಧಾರ ಆಗೋದು ನಾನು ಯಾವಾಗಲೂ ಎರಡು ಹೇಳ್ತಾ ಇರ್ತೀನಿ, ಪದೇ ಪದೇ ಹೇಳ್ತೀನಿ, ಇವತ್ತು ಇನ್ನೊಂದು ಸರಿ ಹೇಳ್ತೀನಿ. ಒಂದು ಹಸು ಮತ್ತು ಒಂದು ಹೆಣ್ಣು ಎರಡಿದ್ರೆ ಆ ಮನೆ ಉದ್ಧಾರ ಆದಂಗೆ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅದನ್ನು. ಹಾಗೆ ಹೆಣ್ಣೇ ಸರಿ ಅನ್ಸುತ್ತೆ ಇದ್ರದ್ದು ರಿಪೇರಿಗೆ, ಲೆಟ್ ಎಲ್ಲರೂ ರಿಪೇರಿ ಆಗಲಿ. ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಈ ಕಡೆಯಲ್ಲಿ ನನ್ನ ಜೊತೆ ಸಾಹಿರಾ ಇದ್ದಾರೆ, ಆಕೆಗೆ ಕೂಡ ನಾವು ಒಂದು ಥ್ಯಾಂಕ್ ಯು ಹೇಳಬೇಕಾಗಿ ಬರುತ್ತೆ. ಆಲ್ ರೈಟ್ ಸಾಹಿರಾ, ಯುವರ್ ಲಾಸ್ಟ್ ಕಾಮೆಂಟ್, ನಿಮ್ಮ ಕೊನೆ ಮಾತೇನು? ಎಲ್ಲರ ಮಾತನ್ನು ಕೇಳಿದ್ರಿ ತಾಯಿ, ನಾವು ಈ ಕ್ಷಣದಲ್ಲಿ ನಿಮಗೆ ತ್ರಿಪಲ್ ತಲಾಖ್ ಅಂತ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ, ನಿಮಗೆ ನಾಳೆ ಬರ್ತಾ ಇರೋ ಕಾನೂನಿನ ಲಾಭ ಸಿಕ್ಕತ್ತೆ ಅಂತ ನಾನು ಹೇಳಲ್ಲ. ಯಾಕಂದರೆ ಆ್ಯಂಟಿಡೇಟೆಡಲ್ಲಿ ಯಾವುದೇ ಕಾನೂನನ್ನು ಜಾರಿಗೆ ತರೋಕ್ಕಾಗೋದಿಲ್ಲ, ಇಟ್ ಹ್ಯಾಸ್ ಟು ಬಿ ಮುಂದಕ್ಕೆ ಹೋಗಬೇಕು. ಹಾಗಾದಾಗ ನಿಮಗೆ ಏನೂ ಲಾಭ ಆಗದೇ ಇದ್ದರೂ ಈ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನಿಂದ ನೀವೆಷ್ಟು ಸಂತೋಷ ಪಡ್ತಾ ಇದ್ದೀರಿ, ಯಾಕೆ? ಸರ್ ನನಗೆ ಲಾಭ ಆಗಿದೆಯೋ ಇಲ್ಲೋ ನೆಕ್ಸ್ಟ್ ಸರ್, ಅದು ಅಂದ್ರೆ ಇನ್ನು ಬರ ಮಹಿಳೆಯರಿಗೆ ಯಾವ ಕಾರಣಕ್ಕೂ ನಷ್ಟ ಆಗ್ಬಾರ್ದು ಸರ್. ಅವರಿಗೆ ಲಾಭ ಅಲ್ಲ,
ಬಂಪಡ್ರ ಲಕ್ಷಿ ಬಹುಮಾನ ಸಿಕ್ಕಂಗ್ ಆಗ್ಬೇಕು ಸರ್. ಯಾಕಂದ್ರೆ ಇದೇ ಮೌಲಾನಗಳು ಹೇಳ್ತಾರಲ್ಲ, ಎಲ್ ಮುಖ್ಯ ಹತ್ರ ಹೋಗಿದೆ, ಯಾವ ಎಲ್ಲರ ಹತ್ರ ಹೋಗಿ ಸೋತಿ ಏನು ಆಗಲ್ಲ ಅಂತ ಕೂತಿರೋದು ಮಹಿಳೆ ಸರ್. ನಾನು ಅನ್ಯದ ಗಿಟೆಗೆ ಹಾಕ್ತಿದ್ರೆ ಇಲ್ಲಿವರೆಗೂ ನಾನು ನನ್ನ ಮಕ್ಕಳು ಕೆರೆನು ಬಾವಿನ ನೋಡ್ಕೋಬೇಕಾಯ್ತು ಸರ್. ಈಗ ಗಂಡನ ಜೊತೆ ತಲಾಕ್ ಆಗಿದೆ, ಎಲ್ಲಿ ಹೋದ್ರು ಏನಮ್ಮ ನಿಮ್ ಗಂಡನ ಹೆಸರು ಅಂತಾರೆ. ಗಂಡನ ಜೊತೆ ತಲಾಕ್ ಐತೆ, ಅವನ ಹೆಸರು ಜೊತೆ ತಲಾಕ್ ಆಗಿಲ್ಲ ಇದು ಸರ್. ಎಲ್ಲೋದ್ರು ಗಂಡನ ಹೆಸರು ಏನಮ್ಮ ನಿಂದು, ಎಲ್ಲಿದೆ ನಮ್ಮ ಗಂಡ, ಗಂಡ ಸತ್ರು ಬಿಟ್ರು ಗಂಡನ ಹೆಸರು ತಗೋಬೇಕಮ್ಮ ಅಂತ ಅಂತಾರೆ. ಒಂದ್ ನಿಮಿಷ ಸಾಯಿರಾ, ಎಸ್ ಪ್ಲೀಸ್. ಸರ್, ಈಗ ಸಾಯಿರಾಬಣ್ಣವರು ಆಗ್ಲಿಂದ ಹೇಳ್ತಾ ಇದ್ದಾರೆ ನನ್ನ ಮಕ್ಕಳು ಬೀದಿಪಾಲಾಗಿದ್ದಾರೆ, ನಾನು ಎಲ್ಲ ಮೌಲಾನಗಳೊಟ್ಟಿಗೆ ಹೋದೆ, ಆ ಮೌಲಾನಗಳೆಲ್ಲ ಹೇಳ್ತಾ ಇದ್ದಾರೆ ನಿನಗೆ ತಲಾಕಾಯ್ತು, ಮನೆಯಲ್ಲಿ ನೀನು ಅಡಗಿ ಕೂರ್ಬೇಕು, ನೀನು ಹೊರಗಡೆ ಹೋಗು ಅಂತಿಲ್ಲ ಅಂತ. ಯಾವ ಮೌಲಾನ ಹೇಳಿದಾರೆ ಅಂತ ಹೇಳಿ, ಯಾರು ಅದು ತತ್ವ ಕೊಟ್ಟಿದ್ದಾರೆ? ಇಲ್ಲ ಇಲ್ಲ ಇಲ್ಲ, ಯಾವ ಯಾವ ಮೌಲ ಎಲ್ಲಾ ಮೌಲಾನ ಕಡೆ ನಾನು ಹೋಗಿದ್ದೀನಿ ಅಂತ ಹೇಳಿ ಯಾರು ಹಾಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಸ್ಲಾಮಿನಲ್ಲಿ ಇಲ್ಲ ಇಲ್ಲದ ವಿಚಾರ. ಸರ್, ಸುನ್ನಿ ಮೌಲಾನ ಎಷ್ಟು ಸುನ್ನಿ ಮೌಲಾನಗಳಿದಾವ, ನಾನು ತಲಾಕ್ ಅಂದಿದ ತಕ್ಷಣ ಅಲ್ಲೇ ಶಾಫಿ ಮೌಲಾನ ಕೇಳಿದ್ದೆ, ಇಲ್ಲ ಈ ತಲಾಕ್ ಆಗಿಲ್ಲ, ಯಾಕಂದ್ರೆ ನಿನ್ನ ಏನ್ ತಪ್ಪಿದೆ, ಏನ್ ಅರಿವಿದೆ, ನೀನು ಕ್ಯಾರೆಕ್ಟರ್ ಲೆಸ್ಸ, ಮಕ್ಕಳಾಗಿಲ್ಲ, ಅಡುಗೆ ಮಾಡಕ್ ಬರಲ್ಲ, ಅನ್ಎಜುಕೇಟ್ ಏನಂತ ಅವ್ನ್ ತೋರ್ಸ್ಕೊಡ್ಬೇಕಾಯ್ತು. ಹಾಗಾದ್ರೆ ಅವ್ನ್ ಸುಮ್ಮನೆ ಜೋರ್ಸಕ್ ಬರ್ತೀನಿ ಅಂತ ಹೇಳಿ 5 ನಿಮಿಷನೂ ಆಗಿಲ್ಲ ಹೇಳಿ ಕುತ್ಕೊಂಡು ತಲಾಕ್ ತಲಾಕ್ ಅಂತ ಓಡದೆ ನಾನು ಅಲ್ಲೇ ಪ್ರಜ್ಞೆ ತಗ್ಬಿಟ್ಬಿಟ್ಟೆ. ಅಲ್ಲಿ ಶಾಫಿ ಮೌಲಾನಗಳು ಏನಂದ್ರು ಇದು ತಲಾಕ್ ಆಗಿಲ್ಲ ನಿನ್ಗೆ, ನಿಮ್ಗೆ ಒಟ್ಟು ಸೇರ ಆಗಿದೆ. ಇದೇ ಸುನ್ನಿ ಮೌಲಾನಗಳು ಏನಂದ್ರು ಇಲ್ಲ ನಿಮ್ದು ತಲಾಕ್ ಆಗಿದೆ, ಇಲ್ಲ ಯಾವ ಕಣಕ್ಕೂ 3 ಸತಿ ಸಿಟ್ಟಲ್ಲಿ ಹೇಳಿ ಇದೇ ಹೇಳಿ ಸರ್. ಎಲ್ಲಾ ಮೌಲಾನಗಳು ನನ್ನ ಹೆಸರು ತಗೊಂಡ್ತಾ ಹೋದ್ರೆ ಎಲ್ಲ ತಲಾಕ್ ಆಗಿ 3 ತಲಾಕ್ ಹೇಳಿದ್ರೆ ತಲಾಕ್ ಘಟಿಸುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯನೇ ಇಡೀ ಜಗತ್ತಿನ ಮುಸಲ್ಮಾನರಿಗಿಲ್ಲ. ಅದು ನೀವು ಮಾತಾಡಬೇಡಿ. ಕೇಳ್ತಾ ಇರೋದು ನಾನು ಇದು ನಿಮ್ಮ ಮಕ್ಕಳು ಬೀದಿ ಪಾಲಾಗಲಿಕ್ಕೆ ಕಾರಣವೇನು ಅಂತ. ತಲಾಕ್ ಆದ್ರೆ ಮಕ್ಕಳಿಗೆ ತಂದೆ ಅವರೇ ಆಗಿರ್ತಾರೆ, ಯಾವತ್ತೂ ತಂದೆ ಹೋಗುದಿಲ್ಲ. ತಂದೆನೆ ಅವರಿಗೆ ಒಂದ್ ನಿಮಿಷ ಜೀವನಾಂಶ ಕೊಡಬೇಕು, ಅವರಿಗೆ ಬೇಕಾದಂತ ಜೀವನಾಂಶ, ಅವರ ಎಲ್ಲ ಶೈಕ್ಷಣಿಕ ವಿಚಾರಗಳನ್ನೆಲ್ಲ ತಂದೆ ಮಾಡ್ತಾನೆ, ತಂದೆ ಮಾಡ್ತಾನೆ. ಒಂದು ಎರಡನೇದು ಒಮ್ಮೆ ತಲಾಕ್ ಆದ ನಂತರ ನೀವು ಮದುವೆ ಆಗ್ಲೇಬಾರದು ಅಂತ ಹೇಳಿದಂತ ಮೌಲಾನ ಯಾರು ಅಂತ ನಾನು ಕೇಳ್ತಾ ಇರೋದು. ನೀವು ಮನೆಯಲ್ಲಿ ಅಡಗಿ ಕೂತ್ಕೊಳ್ಳಿ ಅಂತ ಅವ್ರು ಅದೇ ಹೇಳ್ತಾ ಇರೋದು, ಅದೇ ಹೇಳ್ತಾ ಇರೋದು. ನನ್ನ ಮಕ್ಕಳು ಬೀದಿ ಪಾಲಾದ್ರು, ನನ್ನ ಮಕ್ಕಳು ಬೀದಿ ಪಾಲಾದ್ರು, ಎರಡು ಮಕ್ಕಳಾಗುವ ಸಂಸಾರ ಮಾಡಿದ ಜೊತೆ ಆಗ್ಬೋದು. ಅಪ್ಪನೇ ನಮ್ಮ ನನ್ನ ಮಕ್ಕಳಿಗೆ ಅಪ್ಪ ಅವನೇ ಅಲ್ಲ, ನನ್ನ ಮಕ್ಕಳಿಗೆ ಅಪ್ಪ ಅವನೇ ಅಲ್ಲವಾ? ಮಕ್ಕಳನ್ನು ಬೀದಿ ಪಾಲಾಗಿ ಮಾಡಬೇಕು ಅಂತ ಯಾವ ಮೌಲಾನ? ಶ್ರೀ ತಪ್ಪು ಮಾಡಿದಾಳ ಇಲ್ವಾ ಅಂತೇಳಿ. ಧರ್ಮ ಯಾವ್ದು ಧರ್ಮ? ಒಂದು ಶ್ರೇಷ್ಠ ಧರ್ಮ ಮಾನವತೆಯಿಂದ ಇದ್ರದ್ ಯಾವ ಧರ್ಮ? 3 ಸಲ ಅವನು ಒಂದ್ ಸೈಡ್ ತಲಾಕ್ ಹೇಳ್ಬಿಟ್ಟು ಈಗ ನಿಕಾ ನಾಮದಲ್ಲಿ ದೊಡ್ಡವರೇ ಇಲ್ಲ ಅಂತ ನೀವೇ ತೀರ್ಮಾನ ಮಾಡಿ. 3 ಸಲ ತಲಾಕ್ ಹೇಳಿದ್ರೆ ಅವಳು ಮದುವೆ ಯಾಕೆ ಮುರಿದ್ಬಿಡುತ್ತೆ? ಇಸ್ಲಾಂ ಶರಿಯತ್ ಏನ್ ಹೇಳಿದೆ ಅಂತ ನಾವ್ ಹೇಳ್ಬೇಕು. ಗುರುಗಳು ಆಗಲ್ಲ, ದೇಶದಲ್ಲಿ ಸಾಯಿರ ಒಂದ್ಸಲ ಮದುವೆ ಆದ್ಮೇಲೆ ತಲಾಕ್ ಬಗ್ಗೆ ನಾವು ಇದಕ್ಕೆ ಇದಕ್ಕೆ ಒಂದ್ ಸೆಕೆಂಡ್ ಮೇಡಮ್. ಅಸ್ಯೂಮಿಂಗ್ ಯುವರ್ ಶರಿಯತ್ ಆರ್ ದಿ ಕುರಾನ್ ಹ್ಯಾಸ್ ಸೆಡ್ ತಲಾಕ್ ತಲಾಕ್ ಇಸ್ ಬೆಟರ್ ಪ್ರಾಕ್ಟೀಸ್ ಅಂತ, ಎಲ್ಲರೂ ಈಗ ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಈ ಡಿಬೇಟ್ ಇಂದ ಏನಾಗಿದೆ ಅಂತ ಹೇಳಿದ್ರೆ, ಇಸ್ಲಾಮಿನ ಶರಿಯತ್ ಹೇಳಿಕೊಡೋಕೆ ನಮ್ಗೆ ಒಂದ್ ಒಳ್ಳೆ ಅವಕಾಶ ಆಗಿದೆ ಅಷ್ಟೇ. ಯಾಕಂದ್ರೆ ತಲಾಕ್ ಬಗ್ಗೆ ಎಲ್ರಿಗೂ ಯಾರಿಗೂ ಗೊತ್ತಿಲ್ಲ, ಬಹುಪತ್ನಿತ್ವದ ಬಗ್ಗೆ ಗೊತ್ತಿಲ್ಲ, ಆಸ್ತಿ ವಿಂಗಡಣೆ ಬಗ್ಗೆ ಗೊತ್ತಿಲ್ಲ, ಇಸ್ಲಾಮ್ ಇಲ್ಲದ ಇಲ್ಲದನ್ನು ವೈಭವೀಕರಿಸ್ತಾ ಇದ್ದಾರೆ, ಮಾನವೀಯತೆ ಹೇಳ್ತಾ ಇದ್ದಾರೆ ಮ್ಯಾಮ್. ಇವತ್ತು ದೇಶದಲ್ಲಿ ನಡೆಯುತ್ತಿರುವ ಮಾನವೀಯತೆ ವಿರುದ್ಧ ನಡೆಯುತ್ತಿರುವಂತಹ
ಮಾನವೀಯತೆಯಲ್ಲಿರುವಂತಹ ಅದು ಮಾನವೀಯತೆಯ ಮನುಷ್ಯತ್ವ ಅಂತ ಇಡೀ ದೇಶ ಗೊತ್ತಿದೆ. ನಿಮಗೆ ನಿಮ್ ಲಾಸ್ಟ್ ಕಾಮೆಂಟ್ ಪ್ಲೀಸ್. ತೇಜಸ್ವಿನಿ, ಬಿಕಾಸ್ ಇದು ಅಮಾನವೀಯತೆ. ಇವತ್ತು ಹೆಣ್ಣು ಮಕ್ಕಳನ್ನ ವೇಶ್ಯರ ತರ ಟ್ರೀಟ್ ಮಾಡಿ, ಬೇಕಾದಷ್ಟು ಕಾಲ ಅವರ ಜೊತೆ ಸಂಸಾರ ಮಾಡಿ, ಬೇಕಾದಷ್ಟು ಮಕ್ಕಳನ್ನ ಹುಟ್ಟಿಸಿ, ಒಂದೇ ಒಂದು ಕ್ಷಣದಲ್ಲಿ ಅವಳನ್ನ ಒಂದು ಮಾಂಸದ ತುಂಡು ತರ ಎಸ್ದೋಗ್ತಕ್ಕಂತ ಈ ಪ್ರಾಕ್ಟೀಸ್ ನಾವು ಖಂಡಿಸ್ತೀವಿ. ಸರ್, ತ್ರಿವಳಿ ತಲಾಖ್ ಅನ್ನ ಯಾರು 70 ವರ್ಷಗಳ ಕಾಲ ಭಾರತ ದೇಶದಲ್ಲಿ ಏನು ಪೋಷಿಸ್ಕೊಂಡು ಬಂದಿದ್ದಾರೆ, ಇವತ್ತಿನ ತನಕ ಯಾರು ಮಹನೀಯರು ಇಸ್ಲಾಂ ಧರ್ಮದಲ್ಲೂ ಕೂಡ ಅದರ ವಿರುದ್ಧ ಅನೀಫ್ ಜಿ ಅಂತ ಅವರು ಅನೇಕ ಅನೇಕ ಇವತ್ತು ಪ್ರಗತಿಪರರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆಲ್ಲ ಕೈ ಎತ್ತಿ ಮುಗಿತೀವಿ. ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕಣ್ಣನ್ನು ಒರೆಸಲಿಕ್ಕೆ ಏನು ಇಂದು ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿದೆ ಸಲ್ಯೂಟ್ ಮಾಡಿ ಸುಪ್ರೀಂ ಕೋರ್ಟ್ಗೆ. ಬಟ್ ಒಂದ್ ಸೆಕೆಂಡ್, ಒಂದ್ ವಿರಾಮ ಇದೆ, ವಾಪಸ್ ಬಂದಾಗ ನೀವು ಕಾಮೆಂಟ್ ಕೊಡ್ತೀರಿ ಕೊಡುವಂತೆ. ಒಂದಂತೂ ನಿಜ, ಅವರನ್ನ ದೈಹಿಕವಾಗಿ ಬಳಸಿಕೊಂಡು ಇನ್ಸ್ಟೆಂಟಲ್ಲಿ 3 ಸರಿ ತಲಾಖ್ ಹೇಳಿಬಿಟ್ಟು ಒಂದೇ ಸರಿಗೆ ಖಾಲಿ ಮಾಡಿಬಿಡ್ತೀನಿ ಅಂತನ್ನೋದು ಎಷ್ಟು ಕೆಟ್ಟದೋ. ನಿಧಾನವಾಗಿ ಶಿಕ್ಷೆ ರೀತಿ ಡೈವರ್ಸ್ ಕೊಟ್ಟು ಬಿಟ್ಟೋಗೋನು ಏನು ಗಂಡಸೇನಲ್ಲ, ಬೇರೆದ್ರಲ್ಲಿ ಅವನು ಏನು ಭಾಳ ದೊಡ್ಡ ಮನುಷ್ಯ ಅಲ್ಲ, ಅವನು ಅವನು ಅಷ್ಟೇ ದುಷ್ಟಾನೆ. ಮದುವೆ ಆದಮೇಲೆ ಅವನಿಗೆ ಹೊಂದ್ಕೊಳ್ಳೋಕ್ಕಾಗಲಿಲ್ಲ, ಇರೋಕ್ಕಾಗಲಿಲ್ಲ ಅಂತಂದರೆ ಎಕ್ಸ್ಟ್ರೀಮ್ ಕೇಸಸ್ ಬಿಟ್ಟು ಹೇಳಿದ್ದಾರೆ, ಅದನ್ನು ಅವರು ವಾಪಸ್ ತೆಗೆಯಬೇಕಾಗಿದೆ. ಇಸ್ಲಾಂ ಶರಿಯತ್ ಯಾವತ್ತು ಹೆಂಗಸರಿಗೆ ಕೊಟ್ಟಂತ ಗೌರವ, ಅವರಿಗೆ ಸ್ವಲ್ಪ ಸಮಯಾವಕಾಶ ಕೊಡಿ. ನಾನು ಹೇಳ್ತೀನಿ ಯಾಕಂತ ಹೇಳಿದ್ರೆ, ಇಸ್ಲಾಂ ಇಲ್ಲ, ಒಂದ್ ನಿಮಿಷ ಬಹುಪತ್ನಿ ಹೋರಾಟ ನಾವು ಮಾಡಬೇಕು, ವಿರುದ್ಧ ಹೋರಾಟ ಮಾಡಬೇಕು, ಅನೈತಿಕತೆಗೆ ನಾವು ಪ್ರಚೋದನೆ ಕೊಡಬೇಕು. ಅನೈತಿಕತೆಗೆ ನಾವು ಎಷ್ಟು ಇದೆ ಯಾವತ್ತು ದಿನಾಲು ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ. ಏನ್ ಹೇಳ್ತಾ ಇದ್ದೀರಾ, ಜಗತ್ತಿನ ಪರಿವೇ ಇಲ್ಲದಂಗೆ ಮಾತಾಡ್ತಾ ಇದ್ದೀರಲ್ಲ. ಇವತ್ತು ನಡೀತಾ ಇರುವಂತ ಅಹಿತಕರ ಘಟನೆಗಳು, ಅನೈತಿಕ ಈಗ ನಾನು ಗುರುಗಳ ಮಾತನ್ನು ಒಪ್ಕೋತೀನಿ. ಮುಸಲ್ಮಾನ ಹೆಣ್ಣು ಮಕ್ಕಳಿಗೂ ಅಟ್ ಎ ಟೈಮ್ ಗಂಡನಿಗೆ 4 ಹೆಂಡತಿದೀರ ಹೇಗಿರ್ತಾರೋ, ಗಂಡ ಹೆಂಡತಿಯರು ಇರುವಾಗಲೇ ಮುಸಲ್ಮಾನ ಹೆಂಡತಿಯರಿಗೂ 4 ಗಂಡಿಂಗ್ ತೇಜಸ್ವಿನಿ ಅವರು, ಥ್ಯಾಂಕ್ ಯು.